ಸತ್ಯ ಈ ಭೂಗ್ರಹದಿಂದ ಏಸು ನಮ್ಮನ್ನ ವಿನಾಶದ ದಾರಿಯಿಂದ ಹೇಗೆ ವಿಮೋಚನೆಗೊಳಿಸುವನೆಂದು ತಿಳಿಯ ಬಯಸುತ್ತದೆ ಈ ಭೂಮಿಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಡೆಯಲಿರುವ ಅದ್ಭುತ ಬೃಹತ್ ಬಿಡುಗಡೆಯ ಕಾರ್ಯಾಚರಣೆಗೆ ನೀವು ಸಿದ್ಧರಾಗಿದ್ದೀರಾ ನಾನು ನಿಮಗೊಂದು ರಹಸ್ಯ ತಿಳಿಸುತ್ತೇನೆ ದೇವರು ಯಾವುದನ್ನು ರಹಸ್ಯದಲ್ಲಿ ಮಾಡುವುದಿಲ್ಲ ಆತನು ನಿಮಗಾಗಿ ಮಾಡುತ್ತಿರುವ ಎಲ್ಲ ಯೋಜನೆಗಳು ಪಾರದರ್ಶಕವಾಗಿದೆ ಈಗ ನಮ್ಮ ಅಧ್ಯಯನನ ಪ್ರಾರಂಭಿಸೋಣ ನನ್ನ ಹೆಸರು ಕ್ಯಾಮಿಯೋಟ್ ಮನ್ ಪ್ರವಾದನೆಗಳೆಂಬ ಬೀಗವನ್ನು ತೆರೆಯುವುದು ಎಂಬ ವಿಷಯವನ್ನು ನಾನೀಗ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಸತ್ಯವೇದ ಪ್ರವಾದನೆಗಳನ್ನು ಹಂಚಿಕೊಳ್ಳುವುದರಲ್ಲಿ ದೇವರು ನೆನಪಿನಲ್ಲಿಟ್ಟುಕೊಳ್ಳಲು ಹೇಳಿದ್ದನು ನಾನು ಹಂಚಿಕೊಳ್ಳುತ್ತಿದ್ದೇನೆ ಅಂತರರಾಷ್ಟ್ರೀಯ ಸಾಂಕ್ರಾಮಿಕ ರೋಗದ ಉದಯ ಕೊರೋನಾ ವೈರಸ್ ಬಗ್ಗೆ ಬಿಸಿ ಬಿಸಿ ಸುದ್ದಿ ಜಾಗತಿಕ ರಾಜಕೀಯವನ್ನು ಧ್ರುವೀಕರಿಸುವುದು ದುರುಪಯೋಗ ಮತ್ತು ಭ್ರಷ್ಟಾಚಾರ ಹೆಚ್ಚುತ್ತಿರುವ ವಿನಾಶಕಾರಿ ನೈಸರ್ಗಿಕ ವಿಪತ್ತುಗಳು ಆಸ್ಟ್ರೇಲಿಯಾದಲ್ಲಿ ಉಂಟಾದ ನಂದಿಸಲಾಗದ ಬೆಂಕಿಯು ಪ್ರಪಂಚದಾದ್ಯಂತ ಏನೋ ಬರಬಹುದು ಎಂಬುದರ ಕುರಿತು ಎಚ್ಚರಿಕೆಯಾಗಿದೆ ಇದೆಲ್ಲದರ ಅರ್ಥವೇನು ಭವಿಷ್ಯದಲ್ಲಿ ಏನಾಗುತ್ತದೆ ಸತ್ಯವೇದ ಪ್ರವಾದನೆಗಳನ್ನು ತೆರೆಯುವುದರ ಉತ್ತರಕ್ಕಾಗಿ ಪ್ರಯಾಣದಲ್ಲಿರುವ ಅಂತರರಾಷ್ಟ್ರೀಯ ಸಂದೇಶಿಕೆಯಾದ ಕ್ಯಾಮಿ ಅವರನ್ನು ಸೇರಿಕೊಳ್ಳಿರಿ ಅದ್ಭುತ ಈಗಾಗಲೇ ನಾವು ಎಂಟು ದಿನಗಳ ಜೊತೆಯಾಗಿ ಪ್ರಯಾಣ ಮಾಡಿದೆವು ಇದನ್ನು ನೀವು ಪ್ರಥಮ ಬಾರಿಗೆ ವೀಕ್ಷಿಸುತ್ತಿದ್ದೀರಾ ಹಾಗಿದ್ದ ಪಕ್ಷದಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ನಮಗೆ ತಿಳಿಸಿ ಹಾಗೂ ನಮ್ಮ ಆರ್ಕೈ ಕಾರ್ಯಕ್ರಮಗಳನ್ನು ಎ ಡಬ್ಲ್ಯೂ ಆರ್ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಬೈಬಲ್ನಲ್ಲಿ ಕಂಡುಕೊಳ್ಳಬಹುದು ಇನ್ನು ಹೆಚ್ಚಿನ ಮಾಹಿತಿ ಪಡೆಯಬಹುದು ನಿನ್ನೆ ರಾತ್ರಿ ಮರಣವನ್ನು ಕುರಿತು ಸತ್ಯವನ್ನು ಅಧ್ಯಯನ ಮಾಡಿದೆವು ಸತ್ಯವೇದ ಸ್ಪಷ್ಟವಾಗಿ ಬೋಧಿಸುವುದನ್ನು ನಾನು ಬಹಳ ಪ್ರೀತಿಸುತ್ತೇನೆ ಯೇಸುಕ್ರಿಸ್ತನು ಎರಡನೇ ಬಾರಿ ಹಿಂತಿರುಗಿ ಬಂದು ಪುನರ್ತ್ಥಾನ ಪ್ರಾಪ್ತವಾಗುವವರೆಗೆ ಮರಣ ಎಂಬುದು ಕೇವಲ ನಿದ್ರೆಯಷ್ಟೇ ಎಂದು ಐವತ್ತು ಸಲ ಹೇಳಿರುವುದು ಅದೆಷ್ಟು ಧೈರ್ಯ ಕೊಡುವಂತಿದೆ ನೀವು ಈ ಲೋಕದಿಂದ ವಿಮೋಚನೆ ಪಡೆಯುವಿರೆಂದು ತಿಳಿದಾಗ ಇಡೀ ಪರಲೋಕವೇ ಸಂತೋಷವಾಗಿ ಗಾನಮೇಳ ನಡೆಸುತ್ತಿಲ್ಲವೇ ಏಸುಕ್ರಿಸ್ತ ವಿಶ್ವದ ರಾಜ ನಮಗಾಗಿ ಪರಲೋಕದಲ್ಲಿ ಬಿಡಾರಗಳನ್ನು ಸಿದ್ಧಪಡಿಸುತ್ತಿದ್ದಾನೆ ಈ ಸತ್ಯದ ಬಗ್ಗೆ ಈ ರಾತ್ರಿ ನಾವು ಕಲಿಯಲಿದ್ದೇವೆ ನನ್ನೊಂದಿಗಿದ್ದು ದೇವರು ನಿಮಗಾಗಿ ಹಾಕಿಕೊಂಡಿರುವ ಯೋಚನೆಯನ್ನು ಕೇಳಿಸಿಕೊಂಡರೆ ರೋಮಾಂಚನಗೊಳ್ಳುವಿರಿ ಬನ್ನಿ ನನ್ನ ಕೂಡ ಆಫ್ರಿಕಾ ಖಂಡದಲ್ಲಿ ನಾನು ಮುಖಾಮುಖಿಯಾಗಿ ಸಂಧಿಸಿದ ಆಸಾದ್ ಎಂಬ ವ್ಯಕ್ತಿಯನ್ನು ಬಾನುಲಿಯ ಈ ಒಬ್ಬ ಪ್ರಾಮಾಣಿಕನಾದ ಪ್ರಚಾರಕನಾಗಿದ್ದನು ಅವನ ಕತೆ ಇಂದಿನ ವಿಷಯವನ್ನು ಪರಿಚಯಿಸಲು ಸಹಾಯ ಮಾಡುತ್ತದೆ ನನ್ನ ಜೊತೆ ಪ್ರಾರ್ಥಿಸಿರಿ ಸ್ನೇಹಿತರೆ ಪರಲೋಕದಲ್ಲಿರುವ ಪ್ರೀತಿಯ ತಂದೆಯೇ ಕರ್ತನೆ ನಮ್ಮನ್ನು ಒಟ್ಟಾಗಿ ತಂದದಕ್ಕಾಗಿ ಬಹಳ ವಂದನೆ ಇತಿಹಾಸದ ಎಲ್ಲ ಗಳಿಗೆಗಳಲ್ಲಿ ಅಮೋಘವಾದಂಥ ಅಧ್ಯಯನ ಮಾಡಲು ಕರ್ತನೆ ನಿನ್ನ ಆಗಮನಕ್ಕಾಗಿ ಇನ್ನು ಕಾಯಲು ಸಾಧ್ಯವಿಲ್ಲ ಅದು ಬೇಗನೆ ಆಗುವಂಥದ್ದಾಗಿದೆ ನಾವು ಚಿಹ್ನೆಗಳನ್ನು ನೋಡಿದ್ದೇವೆ ಸತ್ಯವೇದದಲ್ಲಿ ಎಚ್ಚರಿಕೆಗಳನ್ನು ಕೇಳಿದ್ದೇವೆ ಎಲ್ಲವೂ ನೆರವೇರುತ್ತಿದೆ ನಾವು ಸಿದ್ಧರಾಗಬೇಕು ಕರ್ತನೆ ನಿನ್ನ ಆಗಮನದ ಸತ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ನಿನ್ನ ಎರಡನೇ ಆಗಮನಕ್ಕಾಗಿ ಸಿದ್ಧರಾಗಬೇಕಾಗಿದೆ ಈ ಬಿಡುಗಡೆಗಾಗಿ ಸ್ತೋತ್ರಕರ್ತನೆ ಇದಕ್ಕಾಗಿ ಎದುರು ನೋಡುತ್ತಿದ್ದೇನೆ ನಿನ್ನನ್ನು ಪ್ರೀತಿಸಿ ಸ್ತುತಿಸುತ್ತೇವೆ ಈ ಎಲ್ಲವನ್ನ ಏಸುವಿನ ನಾಮದಲ್ಲಿ ಬೇಡುತ್ತೇವೆ ಆ ಮೇನ್ ಒಂದು ದಿನ ತಡ ಮಧ್ಯಾಹ್ನ ಆಸಾದ್ ತನ್ನ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಲಿಯೋ ಕಚೇರಿಗೆ ಬೀಗ ಹಾಕಿ ಬೇರೆ ಊರಿಗೆ ಹೊರಟನು ಅನೇಕ ದಿನಗಳ ಕಾಲ ದೂರ ಊರುಗಳ ಪ್ರಯಾಣದಲ್ಲಿರಬೇಕಾಗಿತ್ತು ಹೀಗಾಗಿ ಅವನು ಒಂದು ಬಸ್ಸಿಗೆ ಹತ್ತಿಕೊಂಡನು ಎಲ್ಲವೂ ಒಳ್ಳೆಯ ರೀತಿಯಲ್ಲೇ ನಡೆದಿತ್ತು ಹಿಂದೆ ಅವುಗಳೆಲ್ಲವೂ ದೂರದ ಪ್ರಯಾಣ ಅವನು ಮಾಡುತ್ತಿರಲಿಲ್ಲ ಇಂದು ಅವನು ತನ್ನ ತವರಿಗೆ ಹೋಗಬೇಕಾಗಿದ್ದರಿಂದ ಬಹಳ ದೂರ ಪ್ರಯಾಣ ಮಾಡಬೇಕಿತ್ತು ಅವನ ತವರೂರಿರುವ ದೇಶದಲ್ಲಿ ಕ್ರೈಸ್ತರಿಗೆ ಹಿಂಸೆ ಕೊಡುತ್ತಿದ್ದರು ಆದರೂ ಆಸಾದ್ ತನ್ನ ಜನರು ಯೇಸುಸ್ವಾಮ್ಯನ ಕುರಿತು ಅರಿಯಬೇಕೆಂದು ಆಶಿಸಿದನು ಹಾಗೆ ಅವನು ಯೋಚಿಸಿದಾಗಲೆಲ್ಲ ತುಂಬ ಉತ್ತೇಜಿತನಾಗುತ್ತಿದ್ದನು ಇದ್ದಕ್ಕಿದ್ದಂತೆ ಅವನ ಆಲೋಚನೆ ಲಹರಿಗೆ ಅಡ್ಡಿ ಉಂಟಾಗಿತ್ತು ಮೂರು ಮಂದಿ ಮುಖಕ್ಕೆ ಮುಸುಕು ಹಾಕಿದ್ದವರು ಆಸಾ ಪ್ರಯಾಣ ಮಾಡುತ್ತಿದ್ದ ವ್ಯಾನನ್ನು ನಿಲ್ಲಿಸಲು ಹೇಳಿದರು ಗನ್ಗಳನ್ನು ಹೊರತೆಗೆದಿದ್ದರು ಅವನ ಬಳಿಗೆ ಬರತೊಡಗಿದರು ಇವನು ಬಹಳ ದೈನ್ಯ ಭಾವದಿಂದ ತನ್ನನ್ನು ಹಿಂಸಿಸಬಾರದೆಂದು ಬೇಡಿಕೊಳ್ಳುತ್ತಿದ್ದನು ಅಷ್ಟರಲ್ಲಿ ಅವರಲ್ಲಿ ಒಬ್ಬನು ಈ ಮನುಷ್ಯನೇ ಇವನಿಗಾಗಿಯೇ ನಾವೆಲ್ಲ ಹುಡುಕುತ್ತಿದ್ದೆವು ನೀನು ರೇಡಿಯೋದಲ್ಲಿ ಕೆಲಸ ಮಾಡುತ್ತಿರುವುದು ನಮಗೆ ಗೊತ್ತು ನಿನ್ನ ವಿಳಾಸಕ್ಕಾಗಿ ಹುಡುಕಾಡುತ್ತಿದ್ದೆವು ಎಂದು ಹೇಳಿದ ನಂತರ ಅವರು ಕೇಳಿದ ಪ್ರಶ್ನೆಗಳಿಗೆ ಇವನಿಂದ ತೃಪ್ತಿಕರವಾದ ಉತ್ತರ ಸಿಗಲಿಲ್ಲ ಆಗ ಅವರು ಅವನನ್ನು ಎತ್ತಿ ಒಂದು ದೊಡ್ಡ ಕಂಟೈನರ್ಗೆ ಬೀಸಾಡಿದರು ತಾಜಾ ಗಾಳಿಯಿಂದಲೂ ಸೂರ್ಯನ ಬೆಳಕಿನಿಂದಲೂ ವಂಚಿತನಾಗಿ ಅವನು ಕತ್ತಲೆಯ ಕಂಟೇರ್ನಲ್ಲಿ ಕೊಳೆಯುತ್ತಿದ್ದನು ಅವನ ಶೂ ಸಾಕ್ಸ್ ಜಾಕೆಟ್ಗಳನ್ನು ತೆಗೆದುಕೊಂಡು ಆ ಕಂಟೇನರ್ನ ಒಳಗೆ ಗಾಳಿಲ್ಲದೆ ಬಹಳ ಸಿದ್ ಒದ್ದಾಟ ತೊಡಗಿದನು ಹೊರಗೆ ಬಿಸಿಲೇರಿದಾಗ ಕಂಟೇನರ್ ಕಾದು ತುಂಬ ಬಿಸಿಯಾಗುತ್ತಿತ್ತು ರಾತ್ರಿಯ ಹೊತ್ತು ತುಂಬ ಚಳಿಯಾಗುತ್ತಿತ್ತು ಹೊಟ್ಟೆಗೆ ಊಟ ಇಲ್ಲದೆ ಬಾಯಾರಿಕೆ ಕುಡಿಯಲು ನೀರಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವನು ಕತ್ತಲೆಯಲ್ಲಿ ಕುಳಿತುಕೊಂಡು ತನ್ನ ಬಾಲ್ಯವನ್ನು ಮೆಲುಕು ಹಾಕತೊಡಗಿದನು ಅವನ ಹಳ್ಳಿಯ ಜೀವನ ಅವನ ಮನಸ್ಸನ್ನು ಮತ್ತೆ ಮೇಲೆ ಮೂಡತೊಡಗಿದವು ಅವನ ಹಳ್ಳಿಯ ಮೇಲೆ ಆಕ್ರಮಣ ಮಾಡಿದ ಜನ ಮುಖಗಳಿಗೆ ಮುಸುಕು ಹಾಕಿಕೊಂಡಿದ್ದರು ಅವನು ಹೇಗೋ ಅವರ ಕೈಯಿಂದ ತಪ್ಪಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಬಳಸಿ ಓಡಿಬಂದಿದನು ಒಬ್ಬನೇ ಕತ್ತಲೆಯಲ್ಲಿ ಅಲೆದಾಡಿದನು ಮೊದಲನೆಯ ಬಾರಿಗೆ ಅವನು ಹೀಗೆ ಒಬ್ಬಂಟಿಗನಾಗಿ ಕತ್ತಲೆಯಲ್ಲಿ ಅಲೆದಾಡಿದ್ದು ಮುಂದೆ ನನ್ನ ಗತಿಯೇನು ಎಂದು ಯೋಚಿಸತೊಡಗಿದನು ಅವನು ಮನಸ್ಸಿನ ಸುತ್ತ ಅನೇಕ ಯೋಚನೆಗಳನ್ನು ಇಟ್ಟುಕೊಂಡಿದ್ದನು ಅನಾಥಾಲಯಕ್ಕೆ ಒಯ್ಯಲಾಯಿತು ಆ ಅನಾಥಾಲಯದ ಹುಡುಗರು ಅವನಿಗೆ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಬಗ್ಗೆ ಹೇಳಿದರು ಅನಾಥಾಲಯದ ಹುಡುಗರು ಕದ್ದು ಮುಚ್ಚಿ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು ಸಿಕ್ಕಿಕೊಂಡರೆ ಶಿಕ್ಷೆ ಆಗುತ್ತಿತ್ತು ಯಾಕಂದರೆ ಕ್ರೈಸ್ತ ಧರ್ಮಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ ಯಾವ ದೇಶದಲ್ಲಿ ಕ್ರೈಸ್ತ ಧರ್ಮಕ್ಕೆ ಅಡ್ಡಿ ಇತ್ತೋ ಅದೇ ದೇಶದಲ್ಲಿ ಸತ್ಯ ಕೇಳುವುದಕ್ಕೆ ಹಂಬಲವಿತ್ತು ಒಂದು ದಿನ ಅನಾಥಾಲಯದ ನಿರ್ದೇಶಕರು ಕರೆ ಕಳಿಸಿದರು ಅವರು ಆಸಾದ್ಗೆ ನೀನು ಈಗ ಇಲ್ಲಿಂದ ಹೋಗಬಹುದು ಎಂದರು ಅವನಿಗೆ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು ಅನಾಥಾಲಯ ಬಿಟ್ಟು ಹೊರಟು ಹೋದನು ಮತ್ತೆ ಅಲ್ಲಿಗೆ ಹಿಂದಿರುಗುವಂತಿಲ್ಲ ಮುಂದೆ ನನ್ನ ಗತಿಯೇನು ಎಂಬ ಪ್ರಶ್ನೆ ಅವನ ಮುಂದೆ ಎದ್ದು ನಿಂತಿತು ಮತ್ತೆ ಹಡಗಿನ ಕಂಟೇನರ್ನಲ್ಲಿ ವಾಸ್ತವ್ಯ ಒಬ್ಬಂಟಿಗ ಕಿನ್ನಿತನ ತೊಡಗಿದ ಮುಂದೆ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋದ ಕೆಲಸ ಮಾಡುವ ಸೌಭಾಗ್ಯ ಅವನದಾಗಿತ್ತು ತನ್ನ ದೇಶದಿಂದ ತಪ್ಪಿಸಿಕೊಂಡು ಓಡಿ ಬಂದದ್ದವನಿಗೆ ಅವನ ದೇಶ ಭಾಷೆಯಲ್ಲಿ ಬಾನುಲಿಯಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿತು ಆ ದೇಶದಲ್ಲಿ ಕ್ರೈಸ್ತತ್ವಕ್ಕೆ ನಿಷೇಧವಿತ್ತು ಅಲ್ಲಿಗೆ ಮಿಷನರಿಗಳು ಯಾರು ಹೋಗಲಾರದಿದ್ದರು ದೇವರ ಸಂದೇಶ ರೇಡಿಯೋ ಮೂಲಕ ಅಲ್ಲಿಗೆ ತಲುಪುವಂತಿತ್ತು ಈ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದವನು ತನ್ನ ದೇಶಕ್ಕೆ ಹಿಂದಿರುಗುತ್ತಿದ್ದಾಗ ದುರಾದೃಷ್ಟವಶಾತ್ ಈ ಕಳ್ಳರ ಕೈಗೆ ಸಿಕ್ಕಿಬಿದ್ದು ಕಂಟೇನರ್ನ ಒಳಗೆ ಕೊಳೆಯುತ್ತಿದ್ದ ಇನ್ನು ಮುಂದೆ ನನ್ನ ಕೆಲಸ ಯಾರು ಮಾಡ್ತಾರೋ ಎಂದು ಚಿಂತಿಸತೊಡಗಿದ ಕೆಲವು ದಿನಗಳು ಕಳೆದವು ಕೆಲವು ವಾರಗಳೇ ಕಳೆದು ಹೋದವು ಇದ್ದಕ್ಕಿಂತ ಅವನನ್ನು ಒಂದು ದಿನ ಹೊರಗೆ ಬಿಟ್ಟರು ಆದರೆ ಅವನ ಜೊತೆಯಲ್ಲಿ ಅಮಾನುಷವಾಗಿ ನಡೆದುಕೊಳ್ಳುವುದನ್ನು ಬಿಟ್ಟಿರಲಿಲ್ಲ ಹೊಟ್ಟೆ ಹಸುವಿನಿಂದ ನರಳುವಂತೆ ಮಾಡಿದ್ದರು ಮನಸ್ಸಿಗೆ ಬಂದಂತೆ ಹೊಡೆದಿದ್ದರು ಕರೆಂಟ್ ಶಾ ಕೊಟ್ಟಿದ್ದರು ಯಾವ ಮನುಷ್ಯನಿಂದಲೂ ತಾಳಿಕೊಳ್ಳದಷ್ಟು ಹಿಂಸೆಗಳನ್ನು ಅವನು ತಾಳಿಕೊಂಡಿದ್ದನು ಒಂದು ದಿನನ ಅವನ ಕೈ ಹಗ್ಗ ಬಿಚ್ಚಿದರು ಮನೆಗೆ ಹಿಂದಿರುಗಿ ಹೋಗು ಎಂದು ಹೇಳಿದರು ಅವನಿಂದ ಅದನ್ನು ನಂಬಲಾಗಲಿಲ್ಲ ಅವನೀಗ ಸ್ವತಂತ್ರನಾಗಿದ್ದ ದೇವರನ್ನ ಕೊಂಡಾಡುತ್ತ ಮತ್ತೆ ಬಸ್ ಹತ್ತಿದ ತನ್ನ ಕುಟುಂಬ ನೋಡಲು ಹೋದ ನಂತರ ತನ್ನ ರೇಡಿಯೋ ಕಾರ್ಯಕ್ರಮವನ್ನು ಮುಂದುವರಿಸಿದ ಮನ ನೊಯ್ಯುವ ಅನುಭವಗಳ ಅನುಭವಗಳಾಗಿದ್ದರೂ ಆಸಾದ್ ದೇವರ ಮೇಲಿನ ನಂಬಿಕೆ ಮಾತ್ರ ಕಳೆದುಕೊಂಡಿರಲಿಲ್ಲ ದೇವರು ತನ್ನನ್ನು ಕಾಪಾಡುವನು ಎಂಬ ಭರವಸೆ ಅವನಲ್ಲಿ ಮನೆ ಮಾಡಿತು ಎಲ್ಲಿಯ ತನಕ ದೇವರು ಈ ಕಾರ್ಯಕ್ರಮ ನಡೆಸಲು ನನ್ನನ್ನು ಉಪಯೋಗಿಸ್ತಾರೋ ಅಲ್ಲಿಯ ತನಕ ತನ್ನನ್ನು ತಡೆಯುವ ಶಕ್ತಿ ಯಾರಿಗೆ ಇಲ್ಲ ಎಂದು ಹೇಳುತ್ತಿದ್ದನು ದೇವರು ಯಾವಾಗಲೂ ಬಿಡುಗಡೆಗೊಳಿಸುತ್ತಿರುತ್ತಾನೆ ನಮ್ಮನ್ನು ವಿಮೋಚನೆಗೊಳಿಸುವ ಯೋಜನೆಯನ್ನು ದೇವರು ಸಾವಿರಾರು ವರ್ಷಗಳ ಹಿಂದೆ ಸಿದ್ಧಪಡಿಸಿಕೊಂಡಿದ್ದಾನೆ ಅವನು ಮಾತ್ರವೇ ಅಲ್ಲ ಭೂಲೋಕದಲ್ಲಿ ಆಸಾದ್ನ ಹಾಗೆ ಕಷ್ಟ ತಾಪತ್ರಯಗಳಿಗೆ ಸಿಲುಕಿ ಹಾಕಿಕೊಳ್ಳುವುದನ್ನು ಕಾಪಾಡುವ ಯೋಜನೆ ಆತನಲ್ಲಿದೆ ಮರಣದ ಕೊಂಡಿಯಿಂದ ನಮ್ಮ ದೇವರೇ ನಮ್ಮನ್ನು ಬದುಕಿಸುವನು ದೇವರ ಅಂತ್ಯಕಾಲದ ಯೋಜನೆ ಏನೆಂಬುದು ಆತನ ವಾಕ್ಯದಲ್ಲಿಯೇ ಪ್ರಕಟಪಡಿಸಿದ್ದಾನೆ ಆತನ ಧರ್ಮಶಾಸ್ತ್ರಕ್ಕೆ ಅಂಟಿಕೊಂಡು ಬಾಳಲು ಈ ಪ್ರಕಟಣೆ ನಮ್ಮಲ್ಲಿ ಆತ್ಮವಿಶ್ವಾಸ ಹುಟ್ಟಿಸಿದೆ ಯಾವುದೇ ವಾಗ್ದಾನ ಸತ್ಯವೇದದಲ್ಲಿ ಪ್ರಕಟಗೊಂಡಿದ್ದರೆ ನಾನದನ್ನು ನಂಬುತ್ತೇನೆ ಸತ್ಯವೇದದಲ್ಲಿ ಪ್ರಕಟವಾಗದಿದ್ದದನ್ನು ನಾನು ನಂಬುವುದಿಲ್ಲ ಹೊಸ ಒಡಂಬಡಿಕೆಯ ಪ್ರತಿ ಹನ್ನೊಂದು ವಾಕ್ಯಕ್ಕೆ ಒಂದು ವಾಕ್ಯ ಕ್ರಿಸ್ತನ ಹಿಂದಿರುಗೋಣ ಕುರಿತು ಮಾತನಾಡುತ್ತದೆ ಇದು ನಿಮಗೆ ಗೊತ್ತಿದೆಯೇ ಈ ಘಟನೆಯನ್ನು ಸತ್ಯವೇದ ಇಪ್ಪತ್ತೈದು ನೂರು ಸಲ ಉಲ್ಲೇಖ ಮಾಡಿದೆ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಕೊಡಲ್ಪಟ್ಟಿರುವ ಪ್ರತಿಯೊಂದು ಪ್ರವಾದನೆಯು ಈ ಭೂಮಿಯ ಇತಿಹಾಸದ ಪರಾಕಾಷ್ಠೆಯ ಘಟನೆಯಾದ ಎರಡನೇ ಬರೋಣದೆಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ ನಮ್ಮ ವೈಯಕ್ತಿಕ ವಿಮೋಚನೆ ಅಲ್ಲಿಯೇ ಅಡಕವಾಗಿದೆ ಪ್ರಕಟಣೆ ಪುಸ್ತಕದ ಕೇಂದ್ರ ಬಿಂದು ಸಹ ಕ್ರಿಸ್ತನೇ ಆಗಿದ್ದಾನೆ ಖಂಡಿತವಾಗಿಯೂ ಘಟಸರ್ಪವಾಗಲಿ ಅಥವಾ ಏಳು ತಲೆಗಳ ಮೃಗವಾಗಿ ಸ್ವಾಮಿ ಖಂಡಿತವಾಗಿಯೂ ಬರಲ್ಲ ಪ್ರಕಟಣೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಹೀಗೆ ಹೇಳಲಾಗಿದೆ ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನು ಕೂತಿರುವುದನ್ನು ಕಂಡೆನು ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು ಆತನ ಕೈಯಲ್ಲಿ ಹದವಾದ ಹೂಡುಗೋಲು ಇದ್ದವು ಪ್ರಕಟಣೆ ಪುಸ್ತಕವು ಏಸು ಕ್ರಿಸ್ತನ ಎರಡನೇ ಬರೋಣದ ಚಿತ್ರಣವನ್ನು ಚಿತ್ರಿಸುವಾಗ ತಲೆಯ ಮೇಲೆ ಕಿರೀಟ ಧರಿಸಿದವನಾಗಿ ಬರುವಂತೆ ಚಿತ್ರಿಸುತ್ತದೆ ಯಾಕಂದರೆ ಆತನು ರಾಜಾದಿ ರಾಜನಾಗಿಯೂ ಮತ್ತು ಕರ್ತಾದಿ ಕರ್ತನಾಗಿಯೂ ಬರುವವನಾಗಿದ್ದಾನೆ ಕ್ರಿಸ್ತನು ಎರಡನೇ ಸಲ ಬಂದಾಗ ರಹಸ್ಯವಾಗಿ ಬರುವವನಲ್ಲ ಸತ್ಯವೇದ ಸ್ಪಷ್ಟವಾಗಿ ಎರಡನೇ ಬರೋಣ ಕುರಿತು ನೀಡುವ ಚಿತ್ರಣಕ್ಕೆ ವ್ಯತಿರಿಕ್ತವಾದದ್ದೊಂದು ಕ್ರೈಸ್ತರು ನಿರೀಕ್ಷಿಸಬಹುದೇ ಕ್ರಿಸ್ತನು ಮೊದಲನೇ ಸಲ ಈ ಭೂಮಿಗೆ ಮೌನ ಸ್ವಭಾವದ ಸಾಧುಗುಣದ ಸೌಜನ್ಯವಾದ ರೀತಿಯಲ್ಲಿ ಮಗುವಾಗಿ ಹುಟ್ಟಿದಾಗ ಎರೋ ಸಲೇಮಿನಲ್ಲಿದ್ದ ಜನರು ಆತನನ್ನು ಬರಮಾಡಿಕೊಳ್ಳುವುದಕ್ಕೆ ಸಿದ್ಧರಾಗಿರಲಿಲ್ಲ ಅವರು ಆಶ್ಚರ್ಯಚಕಿತಗೊಂಡಿದ್ದರು ಗೊಂದಲಕ್ಕೊಳಗಾಗಿದ್ದರು ಈ ಬಡ ಕುಟುಂಬದಲ್ಲಿ ಹುಟ್ಟಿದ ಆತನನ್ನು ಬರಮಾಡಿಕೊಳ್ಳಲು ಸ್ವಲ್ಪ ಮಂದಿ ಮಾತ್ರ ಕೂಡಿದ್ದರು ದುರಾದೃಷ್ಟವಶಾತ್ ಮೆಸ್ಸಿಯನ ಎರಡನೇ ಬರೋಣದ ಪ್ರವಾದನೆಗಳನ್ನು ಮೊದಲನೇ ಬರೋಣಕ್ಕೆ ಅನ್ವಯ ಮಾಡಿದ್ದರು ವಿರುದ್ಧವಾದದ್ದನ್ನು ಅವರು ನಿರೀಕ್ಷಿಸುತ್ತಾ ಕೂಡಿದ್ದರು ರೋಮನರ ಆಳ್ವಿಕೆಯಲ್ಲಿ ಬಹಳವಾಗಿ ತುಳಿತಕ್ಕೊಳಗಾಗಿದ್ದ ಅವರು ರೋಮನರ ಆಡಳಿತವನ್ನು ಕಿತ್ತೊಗೆಯೊಬ್ಬ ಜಯಶಾಲಿಗಾಗಿ ನಿರೀಕ್ಷಿಸುತ್ತಿದ್ದರು ರಾಜನೊಬ್ಬ ಬರುತ್ತಾನೆ ಮತ್ತು ನಮ್ಮನ್ನು ಬಂದು ಆಳುವ ಶಕ್ತಿಯಾಗಿ ವಿಯೋಗಿಸುತ್ತಾನೆ ಹಾಗೂ ರೋಮನ್ನರ ಪ್ರಭುತ್ವವನ್ನು ನಿರ್ಮೂಲ ಮಾಡಿ ಧ್ವಂಸ ಮಾಡುತ್ತಾನೆ ಎಂದು ಯಹೂದಿಗಳು ಯೋಚನೆ ಮಾಡುತ್ತಿದ್ದರು ಇತಿಹಾಸಕ್ಕೊಂದು ಲಕ್ಷಣವಿದೆ ಅದೇನೆಂದರೆ ಇತಿಹಾಸ ಮತ್ತೆ ಮತ್ತೆ ಮರುಕಳಿಸಿರುತ್ತದೆ ಅನೇಕ ಕ್ರೈಸ್ತರು ಏಸು ಕ್ರಿಸ್ತನ ಎರಡನೇ ಬರೋಣವನ್ನು ಸತ್ಯವೇ ವರ್ಣಿಸುವುದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಬರುತ್ತಾನೆಂದು ನಿರೀಕ್ಷಿಸುತ್ತಿದ್ದಾರೆ ಏಸು ಕ್ರಿಸ್ತನು ತನ್ನ ಎರಡನೇ ಬರೋಣವನ್ನು ಕುರಿತು ನಿಶ್ಚಿತವಾದ ಗುರುತುಗಳನ್ನು ಮತ್ತು ನಿಜವಾದ ವಿವರಗಳನ್ನು ತಿಳಿಸಿಕೊಟ್ಟಿದ್ದರ ಯಾವ ಮೋಸಗಾರನು ನಾವು ಸುಲಭವಾಗಿ ಕಂಡುಕೊಳ್ಳಬಹುದು ಆತನು ತನ್ನ ತಲೆಯ ಮೇಲೆ ಚಿನ್ನದ ಕಿರೀಟ ಧರಿಸಿಕೊಂಡು ಬರುವವನಾಗಿದ್ದಾನೆ ಸತ್ಯವೇದವು ಕ್ರಿಸ್ತನ ಬರೋಣವನ್ನು ಅಧಿಕಾರ ಮತ್ತು ಮಹಿಮೆಯಿಂದ ಒಳಗೂಡಿ ಬರುವಂತೆ ಚಿತ್ರಿಸಿದೆ ಪ್ರಕಟಣೆಯ ಪುಸ್ತಕದೆಡೆಗೆ ನೀವು ನಿಮ್ಮ ದೃಷ್ಟಿ ಹರಿಸಿದಾಗ ಆತನು ಪರಲೋಕದ ಘನ ಗಾಂಭೀರ್ಯದಿಂದ ಇಳಿದು ಬರುವುದನ್ನೇ ಚಿತ್ರಿಸಿದೆ ನಾನೀಗ ಪ್ರಕಟಣೆ ಹತ್ತೊಂಬತ್ತು ಹನ್ನೊಂದನ್ನು ನೋಡೋಣ ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು ಆಗ ಈಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ ನೀತಿಯಿಂದ ಯುದ್ಧ ಮಾಡುತ್ತಾನೆ ವಚನ ಹದಿನಾಲ್ಕು ಪರಲೋಕದಲ್ಲಿರುವ ಸೈನ್ಯದವರು ಶುದ್ಧವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು ಏಸು ಕ್ರಿಸ್ತನು ಬರೀ ಕುದುರೆಯ ಮೇಲೆ ಬರುವ ಸಾಂಕೇತಿಕತೆಯನ್ನು ಸತ್ಯವೇದ ಚಿತ್ರೀಕರಿಸೇಕೆ ಈ ಬಿಳಿ ಕುದುರೆ ಪರಿಶುದ್ಧತ್ವ ವಿಜಯದ ಸಂಕೇತವಾಗಿದೆ ಆತನು ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡುವುದಕ್ಕಾಗಿ ಆತನನ್ನು ಜಯಶಾಲಿ ಸೇನಾಧಿಪತಿಯಾಗಿ ಚಿತ್ರಿಸಲಾಗಿದೆ ಯೇಸು ವಿಜಯೋತ್ಸಾಹೆಯಾಗಿ ಮಹಿಮಾ ಭರಿತನಾಗಿ ಹಿಂದಿರುಗುವನು ಪ್ರಕಟಣೆ ಹನ್ನೊಂದು ಹದಿನೈದು ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವರಿಗೂ ಉಂಟಾಯಿತು ಆತನು ಯುಗಾಂತರಗಳಲ್ಲಿಯೂ ರಾಜ್ಯವನ್ನು ಆಳುವನು ಯೇಸುಸ್ವಾಮಿ ಎರಡನೇ ಸಲ ಹಿಂತಿರುಗಿ ಬಂದಾಗ ಮಹಾ ಹೋರಾಟವು ಅಂತ್ಯವಾಗುವುದು ಪಾಪ ಮತ್ತು ಪಾಪಿಗಳು ಆ ನಂತರ ಅಸ್ತಿತ್ವದಲ್ಲಿ ಇರುವುದೇ ಇಲ್ಲ ಸ್ವಾಮಿಯವರ ಬರೋಣ ರಹಸ್ಯ ಘಟನೆಯಲ್ಲ ಇದೇ ವಿಶ್ವವನ್ನು ಆಳುವುದಕ್ಕಾಗಿ ಬರಲಿದ್ದಾನೆ ವಿಮೋಚಿಸಲ್ಪಟ್ಟವರಿಂದ ಎಂದೆಂದಿಗೂ ಸ್ತುತಿ ಸ್ತೋತ್ರ ಪಡೆಯುವುದಕ್ಕಾಗಿ ಆರಾಧನೆಗೆ ಪಾತ್ರನಾಗುವುದಕ್ಕಾಗಿ ಬರಲಿದ್ದಾನೆ ಎರಡನೇ ಬರೋಣಕ್ಕೆ ಸಂಬಂಧಿಸಿದಂತೆ ಅನೇಕರು ಎರಡು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಕೇಳುತ್ತಾರೆ ಕ್ರಿಸ್ತನು ಎರಡನೇ ಸಲ ಬರುವಾಗ ಯಾವ ರೀತಿಯಲ್ಲಿ ಬರುವನಾಗಿದ್ದಾನೆ ಎಂಬುದು ಮೊದಲನೇ ಪ್ರಶ್ನೆ ಆತನು ಎರಡನೇ ಸಲ ಬಂದಾಗ ನಾನು ಸಿದ್ಧವಾಗಿದ್ದೇನೋ ಎಂಬುದು ಎರಡನೇ ಪ್ರಶ್ನೆ ಸತ್ಯವೇದವು ಈ ಎರಡು ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರವನ್ನು ಕೊಡುತ್ತದೆ ದೇವರ ಅಂತ್ಯಕಾಲದ ಯೋಜನೆಯು ಆತನ ವಾಕ್ಯದಲ್ಲಿಯೇ ಪ್ರಕಟವಾಗಿದೆ ಕ್ರಿಸ್ತನು ತಾನು ಎರಡನೇ ಸಲ ಬರುವುದಕ್ಕಿಂತ ಮುಂಚೆ ಆಗುವ ಮೋಸಗಳಲ್ಲಿ ಒಂದನ್ನು ವಿವರಿಸಿದ್ದಾನೆ ಲೂಕ ಹದಿನೇಳು ಇಪ್ಪತ್ತ್ಮೂರು ಜನರು ಹೇಳುವರು ನಿಮಗೆ ಅಗೋ ಅಲ್ಲಿದ್ದಾನೆ ಇಗೋ ಇಲ್ಲಿದ್ದಾನೆ ಎಂದು ಹೇಳಿದರೆ ನೀವು ಹೊರಟು ಹೋಗಬೇಡಿರಿ ಅವರನ್ನು ಹಿಂಬಾಲಿಸಲು ಬೇಡಿರಿ ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ ಹೇಯ್ ಯೇಸು ಕ್ರಿಸ್ತನು ರಹಸ್ಯವಾಗಿ ಆರಿಸಿಕೊಂಡ ಜನರೊಂದಿಗೆ ಟೋಕಿಯೋದಲ್ಲಿ ನ್ಯೂಯಾರ್ಕ್ನಲ್ಲಿ ಅಥವಾ ಯಾವುದೋ ರಹಸ್ಯ ದೇವಾಲಯದ ಕೋಣೆಯಲ್ಲಿ ಸೇರುತ್ತಾನೆ ಅಂತಲೂ ಆತನಿಗೆ ಮರುಭೂಮಿಯಲ್ಲಿ ಬಂದು ಹಿಂಬಾಲಿಸಲು ಬೇಡಿರಿ ಯಾಕಂದರೆ ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಒಂದು ಮತ್ತೊಂದು ಕಡೆಯವರೆಗೂ ಹೇಗೆ ಹೊಳೆಯುವುದು ಹಾಗೆಯೇ ಮನುಷ್ಯಕುಮಾರನು ತನ್ನ ದಿನದಲ್ಲಿರುವನು ಹಾಲಿವುಡ್ನ ಟಾಕ್ ಫೋನಲ್ಲಿ ಇದ್ದಕ್ಕಿದ್ದಂತೆ ತಾರೆಯರು ಕಾಣಿಸಿಕೊಳ್ಳುವಂತೆ ಯೇಸುಸ್ವಾಮಿ ಕಾಣಿಸಿಕೊಳ್ಳುವುದಿಲ್ಲ ಆತನು ಪ್ಯಾರಿಸ್ನಲ್ಲಿ ಅದ್ಭುತ ಚಮತ್ಕಾರ ಮಾಡುವವರಂತೆ ಕಾಣಿಸಿಕೊಳ್ಳುವುದಿಲ್ಲ ಏಸು ಸ್ವಾಮಿ ಈ ಪ್ರಪಂಚದ ಪ್ರಮುಖ ನಗರಗಳ ಮುಖ್ಯ ಬೀದಿಗಿಳಿದು ನಡೆದಾಡುವುದೂ ಇಲ್ಲ ನಾನೇ ಎಂದು ಕೊಚ್ಚಿಕೊಳ್ಳುವುದಿಲ್ಲ ಆತನು ಮೆಂಚಿನ ಹಾಗೆ ಬರುವನು ಇಡೀ ಆಕಾಶವೇ ಮಿನುಗುವುದು ಏಸು ಕ್ರಿಸ್ತನು ಆಕಾಶದಿಂದ ಇಳಿದು ಬರುವನು ಭೂಮಿಯಿಂದ ಆಕಾಶಕ್ಕೆ ಏರಿ ಹೋಗುವುದಿಲ್ಲ ಕಳೆದ ರಾತ್ರಿ ನಾನು ಹೇಳಿದ ಕಥೆಯನ್ನು ಜ್ಞಾಪಿಸಿಕೊಳ್ಳಿ ದೇವತೆಯೊಬ್ಬಳು ಭೂಮಿಯಿಂದ ಮೇಲೇಳುವುದನ್ನು ಕುರಿತು ನಿಕ್ ಮಾತಾಡಿದನಲ್ಲವೇ ನೀವು ನಿನ್ನೆಯ ಸಂದೇಶ ಕೇಳಿರುವುದನ್ನು ತಪ್ಪಿಸಿಕೊಂಡಿದ್ದರೆ ಆರ್ಕೈವ್ ಪ್ರೆಸೆಂಟೇಷನ್ನಲ್ಲಿ ಅವುಗಳನ್ನು ನೋಡಬಹುದು ನೋಡಲು ತಪ್ಪಿಸಿಕೊಳ್ಳಬೇಡಿ ಅದು ಮುಖ್ಯವಾದ ವಿಷಯವಾಗಿದೆ ಆದ್ದರಿಂದಲೇ ಯೇಸುಸ್ವಾಮಿ ಮೇಘದಲ್ಲಿ ಮಹಿಮಾ ರೂಪದಲ್ಲಿ ಬರುವುದನ್ನು ವಿವರಿಸಿದ್ದಾನೆ ಆದ್ದರಿಂದ ಭೂಮಿಯಿಂದ ಅವತರಿಸಿ ಬರುವ ಯಾವುದೇ ದೇವತೆಗಾಗಿ ಕಾಯಬೇಕಾಗಿಲ್ಲ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳಬೇಕಾದದರ ಅವಶ್ಯಕತೆ ಇದೆಯೋ ನಾನು ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡಿದರಷ್ಟೇ ಸಾಕೆ ಸೈತಾನ ಜನರಿಗೆ ಮೋಸ ಮಾಡುವ ಪ್ರಯತ್ನಗಳನ್ನೇ ಮಾಡುತ್ತಾ ಬರುತ್ತಿದ್ದಾನೆ ಅನೇಕರು ಮೋಸ ಹೋಗಿದ್ದಾರೆ ಅವನನ್ನ ಸುಳ್ಳಿನ ತಂದೆಯೆಂದೇ ಕರೆಯಲಾಗಿದೆ ಸತ್ಯದ ನಕಲಿ ರೂಪ ಧರಿಸಿ ಲಕ್ಷಾನುಗಟ್ಟಲೆ ಜನ ದೆಸೆಗೆಟ್ಟಿದ್ದಾರೆ ಏಸು ಕ್ರಿಸ್ತನ ಎರಡನೇ ಬರೋಣವನ್ನು ಕುರಿತು ಕೆಲವು ಸ್ಪಷ್ಟವಾದ ಸತ್ಯಾಂಶಗಳನ್ನು ಹಂಚಿಕೊಳ್ಳುತ್ತೇನೆ ಕ್ರಿಸ್ತನು ಬರುವಿಕೆ ಅಕ್ಷರಶಃ ನಡೆಯುವುದಕ್ಕೆ ಇದು ಘಟನೆಯಾಗಿದೆ ಅಪೋಸಲ ಕೃತ್ಯಗಳು ಒಂದು ಹನ್ನೊಂದು ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಸ್ವಾಮಿ ಏರಿ ಹೋಗುವಾಗ ಗುರುತ್ವಾಕರ್ಷಣ ಶಕ್ತಿ ಆತನನ್ನು ಹಿಂದಕ್ಕೆ ಸೆಳೆಯಲಾಗಲಿಲ್ಲ ಶಿಷ್ಯರು ಆಕಾಶದ ಕಡೆ ನೋಡುತ್ತಿರುವಾಗ ಅವರು ಮೇಲಕ್ಕೆ ಏರಿ ಏರಿ ಹೋಗುವ ಏಸುವನ್ನು ಕಂಡರು ಆತನು ಏರಿ ಹೋಗುವುದನ್ನು ಕಂಡವರೇ ಆತನು ಹಿಂದುರುಗಿ ಬರುವುದನ್ನು ನೋಡುವರು ಒಬ್ಬ ನಿಜವಾದ ಕ್ರಿಸ್ತನು ಏರಿ ಹೋದನಲ್ಲವೇ ಮತ್ತು ಆ ನಿಜವಾದ ಕ್ರಿಸ್ತನೇ ಹಿಂದಿರುಗಿ ಬರುವನು ಯಾವ ಏಸು ರೋಗಿಗಳನ್ನು ವಾಸಿ ಮಾಡಿದನೋ ಐದು ಸಾವಿರ ಮಂದಿಗೆ ಬಡಿಸಿದನೋ ಸತ್ತವರನ್ನು ಜೀವಂತವಾಗಿ ಎಬ್ಬಿಸಿದನೋ ಆ ಕ್ರಿಸ್ತನೇ ಮತ್ತೆ ಹಿಂದಿರುಗಿ ಬರುವನು ಸತ್ಯವೇದ ಯೇಸುಸ್ವಾಮಿ ಬರುವುದನ್ನು ಕುರಿತು ಹೇಳುವುದನ್ನು ಪ್ರೀತಿಸುತ್ತೇನೆ ಏಸು ಕ್ರಿಸ್ತನ ಬರುವಿಕೆಯು ಎಲ್ಲರ ಕಣ್ಣಿಗೆ ಗೋಚರವಾಗುವ ಘಟನೆಯಾಗಿದೆ ಆತನನ್ನು ನೋಡಲು ಇನ್ನು ನಾನು ಕಾಯಲಾರೆ ಪ್ರಕಟಣೆ ಒಂದು ಹೇಳು ಇಗೋ ಮೇಘಗಳೊಂದಿಗೆ ಬರುತ್ತಾನೆ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವುದು ಎಲ್ಲರ ಕಣ್ಣುಗಳು ಎಂಬ ಮಾತನ್ನು ನೀವು ಪ್ರೀತಿಸುವಿರಾ ಆರಿಸಿಕೊಂಡ ಕೆಲವರಿಗಾಗಿ ಆತನು ರಹಸ್ಯವಾಗಿ ಬರುವನೆಂದು ಸುಳ್ಳು ಹೇಳುವುದನ್ನು ಮೇಲಿನ ವಾಕ್ಯ ಸ್ಪಷ್ಟಪಡಿಸುವುದಲ್ಲವೇ ಇಗೋ ಮೇಘಗಳೊಂದಿಗೆ ಬರುತ್ತಾನೆ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು ಈ ಘಟನೆಗಳು ಅಕ್ಷರಶಃ ನಡೆಯುವಂತಹದು ಎಲ್ಲರ ಕಣ್ಣು ಕಾಣುವುದು ಕಿವಿ ಕೇಳುವುದು ಹೌದು ಒಂದು ತೆಸಲೋನಿಕಾ ನಾಲ್ಕು ಹದಿನಾರು ಕರ್ತನು ತಾನೇ ಆಜ್ಞಾ ಘೋಷದೊಡನೆಯು ಪ್ರಧಾನ ದೂತರ ಶಬ್ದದೊಡನೆಯು ದೇವರ ತುತೂರಿ ಧ್ವಡಿಯ ಧ್ವನಿಯೆಡೆನು ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು ದೇವರ ಶಬ್ದವು ಆಕಾಶದಲ್ಲಿ ಗುಡಿಗಿನೋಪಾದಿಯಲ್ಲಿ ಕೇಳುವುದನ್ನು ನೀವು ಹೊಯಿಸಬಲ್ಲಿರ ಆ ತುತೂರಿಯು ಆತನ ಆಗಮ ಆಗಮನವನ್ನು ಸಾರುತ್ತದೆ ಇದು ರಹಸ್ಯವಲ್ಲ ಆತನ ಮೌನವಾಗಿ ರಹಸ್ಯವಾಗಿ ಬರುವುದಿಲ್ಲ ಕ್ರಿಸ್ತನಲ್ಲಿ ಸತ್ತವರು ಅಮೋಘವಾದ ದೇವರ ಶಬ್ದದಿಂದ ಎಚ್ಚರಗೊಳ್ಳುವರು ಆತನ ಶಬ್ದವು ಸಮಾಧಿಯನ್ನು ಪ್ರವೇಶಿಸಿ ಅವರನ್ನು ಬಿಡುಗಡೆಗೊಳಿಸುವ ರಾಜನನ್ನು ನೋಡಲು ಹೇಳುವರು ಆ ತುತೂರಿಯ ಪ್ರಧಾನ ದೂತರ ತೂತೂರಿಯ ಶಬ್ದವನ್ನು ಕೇಳಿ ಆ ತೂತುರಿಯ ಶಬ್ದವು ಮರಣವನ್ನು ಜಯಿಸುವಂತಾಗಿದೆ ಸತ್ತವರು ಮೊದಲು ಕ್ರಿಸ್ತನಲ್ಲಿ ಎದ್ದು ಬರುವರು ಪ್ರತಿ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಇದು ಒಂದು ಅಮೋಘ ಘಟನೆಯಾಗಿದೆ ಇದರರ್ಥ ನಾವು ನಿತ್ಯತ್ವಕ್ಕೂ ಪರಿಪೂರ್ಣವಾಗಿ ಜೀವಿಸುತ್ತೇವೆ ಒಂದು ತೆಸೆಲೋನಿಕ ನಾಲ್ಕು ಹದಿನೇಳು ವಾಗ್ದಾನ ಮಾಡುತ್ತದೆ ಆಮೇಲೆ ಜೀವದಿಂದುಳಿದವರು ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನವಾಗಿ ಒಯ್ಯಲ್ಪಡುವೆವು ಸತ್ತಂತ ನೀತಿವಂತರು ಮಾತ್ರ ಸಮಾಧಿಯಿಂದ ಏಳುವುದಿಲ್ಲ ಆದರೆ ಜೀವಿಸುವ ನೀತಿವಂತರು ಕೂಡ ಕ್ರಿಸ್ತನನ್ನ ಮೇಘದಲ್ಲಿ ಬರುವಾಗ ಸಂಧಿಸುವರು ಸಾವಿರಾರು ಪ್ರಕಾಶಮಾನ ದೂತರು ಆತನನ್ನು ಸುತ್ತು ಬರುವರು ಸ್ನೇಹಿತರೆ ಈ ದೃಶ್ಯವನ್ನು ತಪ್ಪಿಸಿಕೊಳ್ಳಬೇಡಿ ಆ ಒಂದು ಘಟನೆಯನ್ನು ನೆನೆಸಿಕೊಳ್ಳಲು ಸಮಯ ತೆಗೆದುಕೊಳ್ಳುವಾಗ ಈ ಲೋಕದಲ್ಲಿ ಅನುಭವಿಸುವ ಯಾವ ಕಷ್ಟವೂ ದೊಡ್ಡದಲ್ಲ ಯಾಕಂದರೆ ಏಸು ಈ ಸಮಸ್ಯೆಯಿಂದ ಪಾರು ಮಾಡುವುದು ಮಾತ್ರವಲ್ಲದೆ ಆತನು ಅಮೋಘವಾದ ವಾಗ್ದಾನವನ್ನು ಮಾಡಿದ್ದಾನೆ ಇದನ್ನು ತೆಗೆದುಕೊಳ್ಳಿರಿ ನಿಮಗೆ ಉಚಿತವಾಗಿ ಕೊಟ್ಟಿದ್ದಾನೆ ಈ ಸಮಯದಲ್ಲಿ ಏಸು ಈ ಲೋಕದಲ್ಲಿ ಜೀವಿಸಲು ಬರುತ್ತಾನೆಯೇ ಇಲ್ಲ ಸತ್ಯವೇದವು ಹೇಳುತ್ತದೆ ನಾವು ಆತನನ್ನು ಆಕಾಶದಲ್ಲಿ ಸಂಧಿಸುವೆವು ಆದ್ದರಿಂದ ನಾವು ಈ ಸತ್ಯವೇದವನ್ನು ಗೊಂದಲಪಡಿಸಬಾರದು ಆತನನ್ನು ಲೋಕದ ಮೇಲೆ ಸಂಧಿಸುವುದಿಲ್ಲ ಕ್ರಿಸ್ತನನ್ನು ಆಕಾಶದಲ್ಲಿ ಸಂಧಿಸುತ್ತೇವೆ ಈ ಅಂಶದೊಡನೆ ಮೋಸಗಾರರ ಲೋಕದಲ್ಲಿ ತಿರುಗಾಡುವ ಪ್ರಶ್ನೆಯನ್ನು ಸ್ಪಷ್ಟಪಡಿಸುತ್ತದೆ ಮತ್ತಾಯ ಇಪ್ಪತ್ನಾಲ್ಕು ಇಪ್ಪತ್ತಾರು ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವೆಯಲ್ಲಿದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ ಬಹುಶಃ ನಿಮ್ಮ ಸ್ನೇಹಿತರು ನಿಮ್ಮ ಬಳಿಗೆ ಬಂದು ಏಸು ಬೋಧಿಸುವುದನ್ನು ಕಂಡಿದ್ದೇವೆ ಸುಂದರವಾದ ಸತ್ಯವನ್ನು ಶಕ್ತಿಮಯವಾಗಿ ಪರಲೋಕದಿಂದ ಬೆಂಕಿಯನ್ನು ಬರಮಾಡಿ ಅಸ್ವಸ್ಥರಾದವರನ್ನ ಸ್ವಸ್ಥ ಮಾಡಿ ಯುದ್ಧಗಳನ್ನು ನಿಲ್ಲಿಸಿ ಮನಸ್ಸನ್ನು ಓದಿ ಮಕ್ಕಳನ್ನು ಆಶೀರ್ವದಿಸಿದರೆ ನಿಮ್ಮ ಪ್ರತಿಕ್ರಿಯೆ ಏನಾಗಿರುತ್ತದೆ ನಿತ್ಯ ನಿಮ್ಮ ಪ್ರತಿಕ್ರಿಯೆ ಏನಾಗಿರುತ್ತದೆ ನಿಮ್ಮ ಪ್ರತಿಕ್ರಿಯೆ ಏನೆಂದು ಹೇಳುವಿರಾ ಯಾಕಂದರೆ ಈಗ ನೀವು ಸತ್ಯವೇದ ತಿಳಿದುಕೊಂಡಿದ್ದೀರಾ ತಕ್ಷಣವೇ ನೀವು ತಿಳಿಯತಕ್ಕದ್ದು ಆತ ಒಬ್ಬ ಮೋಸಗಾರ ಸತ್ಯವೇದ ಹೇಳುತ್ತದೆ ಆತನ ಹಿಂದೆ ಹೋಗಬೇಡಿರಿ ಯಾಕಂದರೆ ನಿಜವಾದ ಕ್ರಿಸ್ತನು ಬಂದಾಗ ಆತನು ಆಕಾಶದಲ್ಲಿ ಪ್ರಕಾಶಮಾನವಾದ ಬೆಳಕನ್ನು ಪ್ರದರ್ಶಿಸಿ ಸಾವಿರಾರು ದೇವದೂತರೊಡನೆ ಕಾಣಿಸಿಕೊಳ್ಳುವನು ಮತ್ತ ಇಪ್ಪತ್ನಾಲ್ಕು ಇಪ್ಪತ್ತೇಳು ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೆಯೋ ಹಾಗೆಯೇ ಮನುಷ್ಯಕುಮಾರನ ಇರುವುದು ಕ್ರಿಸ್ತನ ಬರೋಣ ಮಹಿಹಾ ಮಹಿಮಾಸ್ಪದವಾದ ಘಟನೆ ಕ್ರಿಸ್ತನೊಬ್ಬನೇ ಜೀವ ಕೊಡುವವನು ಆತನೊಬ್ಬನೇ ಸತ್ತವರಿಗೆ ಪುನರ್ಥಾನಗೊಳಿಸುವನು ನಿಜವಾದ ಕ್ರಿಸ್ತನು ನಮ್ಮನ್ನು ಆಕಾಶದಲ್ಲಿ ಪ್ರಯಾಣಿಸುವಾಗ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದಾಟಿ ದೇವರ ಸಿಂಹಾಸನದ ಕೊಠಡಿಗೆ ನಡೆಸುವನು ಅಲ್ಲಿ ಸದಾಕಾಲ ಕರ್ತನೊಡನೆ ಇರುವೆವು ಹ್ಮ್ ಮತ್ತ ಇಪ್ಪತ್ನಾಲ್ಕು ಮೂವತ್ತು ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು ಭೂಲೋಕದಲ್ಲಿರುವ ಎಲ್ಲ ಕುಲದವರು ಬಡಿಕೊಳ್ಳುವರು ಕ್ರಿಸ್ತನ ಆಗಮನ ಮಿಂಚು ಮೂಡಣದಿಂದ ಪಶ್ಚಿಮದವರಿಗೆ ಹೊಳೆಯುವ ಹಾಗೆವಿರುವುದು ಭೂಲೋಕದ ಎಲ್ಲ ಕುಲದವರಿಗೆ ಆಕಾಶದಲ್ಲಿ ಕಾಣಿಸಿಕೊಳ್ಳುವನು ಪ್ರಕಟಣೆ ಒಂದು ಹೇಳು ಹೇಳುತ್ತದೆ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು ಆತನನ್ನು ನಂಬಿದವರಲ್ಲದೆ ಆತನನ್ನು ತಿರಸ್ಕರಿಸಿದ ಮಹಾಸಮೂಹದವರೂ ಕಾಣುವರು ದೇವರ ಗುಣಾತಿಶಯಗಳನ್ನು ವ್ಯಕ್ತಪಡಿಸಲು ಇದು ಸೂಕ್ತ ಅವಕಾಶ ಸತ್ಯವೇದದಲ್ಲಿ ಸತ್ಯ ನೆರವೇರುವುದನ್ನು ಎಲ್ಲರೂ ನೋಡುವರು ಎಲ್ಲರೂ ಕೇಳುವರು ಅವರೆಲ್ಲರ ಕಣ್ಣು ಮುಂದೆಯೇ ನೆರವೇರುವುದು ಯೇಸು ಸ್ವಾಮಿ ಬರುವಾಗ ಎರಡನೇ ಗುಂಪಿನ ಜನರು ಇರುವರು ರಕ್ಷಿಸಲ್ಪಟ್ಟವರು ರಕ್ಷಿಸಲ್ಪಡದವರು ವಿಮೋಚಿಸಲ್ಪಟ್ಟವರು ನಾಶವಾದವರು ಯೇಸುಸ್ವಾಮಿ ತಿರುಗಿ ಬರುವಾಗ ಎರಡನೇ ಅವಕಾಶವಿಲ್ಲ ಇದು ಭೂಮಿಯ ಇತಿಹಾಸದ ಪರಾಕಾಷ್ಠೆಯಾಗಿದೆ ಹೀಗಾಗಿ ಯೇಸುಸ್ವಾಮಿ ಬರುವುದು ಅಕ್ಷರಶಃ ದೃಶ್ಯಮಯವಾಗಿ ಶಬ್ದಮಯವಾಗಿ ಮತ್ತು ಮಹಿಮಾಸ್ಪದವಾಗಿ ಇರುತ್ತದೆ ಹಾಗಾಗಿ ಏನಾಗುತ್ತದೆ ಎಂಬ ಪ್ರಶ್ನೆಯೇ ಇಲ್ಲ ಇಡೀ ವಿಶ್ವವೇ ಮಾನವ ಇತಿಹಾಸದಲ್ಲಿ ನಿರ್ಣಯವಾದ ಈ ಘಟನೆ ಸಾಕ್ಷಿ ಕೊಡುತ್ತದೆ ಒಂದು ಕೊರೆಂತ ಹದಿನೈದು ಐವತ್ತೊಂದು ಐವತ್ತೆರಡು ವಚನ ಕೇಳಿರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಆದರೆ ಕಡೆ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಾಡುವೆವು ತುತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ನಾವು ಮಾರ್ಪಡುವೆವು ಇದನ್ನು ನಿಮ್ಮಿಂದ ಕಲ್ಪಿಸಿ ನೋಡಲಾಗುವುದೇ ದೇವರ ಮಹಿಮೆಯಿಂದ ಭೂಮಿಯು ಬೆಳಗುವುದನ್ನು ನೋಡುತ್ತೇವೆಯೇ ಭೂಮಿ ನಡಗುತ್ತದೆ ಭೂಮಿಯ ಮೇಲಿನ ಕಟ್ಟಡಗಳು ಅಲುಗಾಡುತ್ತವೆ ಮಿಂಚು ಆಕಾಶದ ತುಂಬ ಮಿನುಗುತ್ತದೆ ಗುಡುಗುಗಳು ಗರ್ಜಿಸುತ್ತವೆ ಕ್ರಿಸ್ತನಲ್ಲಿ ನಿದ್ರಿಸಿದ ನೀತಿವಂತರು ಸಮಾಧಿಯಿಂದ ಏಳುತ್ತಿದ್ದಂತೆ ಹತ್ತು ಸಾವಿರ ಹತ್ತು ಸಾವಿರ ದೇವದೂತರು ಅವರ ಬಳಿಗೆ ದೌದಾಯಿಸುತ್ತಾರೆ ಅಂದಮೇಲೆ ಸತ್ತವರು ಪರಲೋಕಕ್ಕೆ ಹೋಗಿಲ್ಲ ಅವರೆಲ್ಲ ಭೂಲೋಕದಲ್ಲೇ ಇದ್ದಾರೆ ಎಂಬುದನ್ನು ದೃಢೀಕರಿಸುತ್ತದೆ ನಮ್ಮ ದೇಹ ಪಾಪದಿಂದ ಶಪಿಸಲ್ಪಟ್ಟಿಲ್ಲ ಅಲ್ಲಿ ಕ್ಯೂಡರಿಲ್ಲ ಕುರುಡರಿಲ್ಲ ಸಂಧಿವಾತಗೊಳಗಾದವರಿಲ್ಲ ವ್ಯಾಧಿ ಪೀಡಿತರಿಲ್ಲ ದೇವರ ವಿಶ್ವಾಸಿಗಳಾದ ನಾವು ಕ್ರಿಸ್ತನನ್ನು ಮುಖಾಮುಖಿಯಾಗಿ ಸಂಧಿಸಲು ಕಾತುರದಿಂದ ಕಾಯುತ್ತಿದ್ದೇವೆ ಆತನ ಕಣ್ಣುಗಳನ್ನು ಸಂಧಿಸುವ ನಿಮ್ಮ ಕಣ್ಣುಗಳ ಸನ್ನಿವೇಶ ಹೇಗಿರುತ್ತದೆ ಎಂದು ನಿಮ್ಮಿಂದ ಕಲ್ಪಿಸಿ ನೋಡಲು ಸಾಧ್ಯವೇ ಖಂಡಿತವಾಗಿಯೂ ನಾನಂತೂ ಆತನನ್ನು ಕಣ್ಣೀರಿನಿಂದ ಎದುರುಗೊಳ್ಳುವೆನು ಪರಲೋಕದಲ್ಲಿ ಇದೊಂದು ಪರಮಾಶ್ಚರ್ಯವಾದ ಘಟನೆಯಾಗಿದೆ ಆ ಕ್ಷಣಾರ್ಥದಲ್ಲಿ ರೋಗ ರುಜನೆಗಳಿಗೆ ಒಳಗಾಗಿ ಮರಣಕ್ಕೆ ತುತ್ತಾಗಬೇಕಿದ್ದ ಈ ದೇಹವು ಅಮರತ್ವವನ್ನು ಹೊಂದುತ್ತದೆ ನಾವು ಮಾರ್ಪಡುವೆವು ಎಲ್ಲ ಕಣಗಳಲ್ಲಿ ಹೊಸ ಜೀವವು ಮಳೆಯುವುದು ನಾವು ಆರೋಗ್ಯದಿಂದ ಸಂತೋಷದಿಂದ ಪ್ರಕಾಶಿಸುವೆವು ಕ್ರಿಸ್ತನು ಮಹಿಮಾಸ್ಪದನಾಗಿ ಮೇಲಕ್ಕೇರುವಾಗ ನಮ್ಮ ದೇಹವು ರೋಗದಿಂದ ನಶಿಸುವ ಸ್ಥಿತಿಯಿಂದ ದೋಷರಹಿತವಾಗಿ ಮಾರ್ಪಟ್ಟಾಗ ನಾವು ಆತನನ್ನು ಸ್ತುತಿಸುವೆವು ಪ್ರಕಟಣೆ ಹದಿನೈದು ಮೂರರಲ್ಲಿ ನಿನ್ನ ಕೃತ್ಯಗಳು ಮಹತ್ವವಾದವು ಆಶ್ಚರ್ಯಕರವಾಗಿವೆ ದೇವರಾದ ಕರ್ತನೆ ಸರ್ವಶಕ್ತನೆ ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ ಅಂತ್ಯದಲ್ಲಿ ರಾಜಾದಿರಾಜನು ಸ್ತುತಿ ಸ್ತೋತ್ರವನ್ನು ನಿರಂತರಕ್ಕೂ ಹೊಂದಲು ಅರ್ಹನಾಗಿರುವನು ಎಲ್ಲ ವಿಶ್ವಾಸಿಗಳು ಆತನನ್ನು ರಕ್ಷಕನೆಂದು ಅರಿಕೆ ಮಾಡುವರು ಕುಟುಂಬಗಳು ಸಮ್ಮಿಲನವಾಗುವವು ಪ್ರಿಯರನ್ನು ಅಪ್ಪುವುದು ಎಂತಹ ಸುಂದರವಾದ ದೃಶ್ಯ ಇದು ಎಲ್ಲ ಯುಗಗಳ ಶ್ರೇಷ್ಠವಾದ ಡ್ರಾಮಾ ಏಷಾಯ ಇಪ್ಪತ್ತೈದು ಒಂಬತ್ತು ಆ ದಿನದಲ್ಲಿ ಜನರು ಆಹಾ ಕರ್ತನೇ ನಮ್ಮ ದೇವರು ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಈತನೇ ಯಹೋವನು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ನಾನೇ ಕ್ರಿಸ್ತನೆಂದು ಕ್ರಿಸ್ತನ ವೇಷದಲ್ಲಿರುವ ನಕಲಿ ಯೇಸು ಕ್ರಿಸ್ತನಾದ ಮೆಸ್ಸೇನೆಂಬ ಸುಳ್ಳು ಕ್ರಿಸ್ತನನ್ನು ನಾನೆಂದು ಅಂಗೀಕರಿಸುವುದಿಲ್ಲ ಮಹಾ ಹೋರಾಟಕ್ಕೆ ಎರಡು ಪಾರ್ಶ್ವಗಳಿದೆ ಮರೆಯದಿರಿ ಈ ಘಟನೆಗಳು ನಡೆಯುವಾಗ ಮತ್ತೊಂದು ಪಾರ್ಶ್ವವು ಅಸ್ತಿತ್ವದಲ್ಲಿರುತ್ತದೆ ಸೈತಾನನ ಪ್ರತಿಯೊಂದು ಸುಳ್ಳು ಪ್ರತಿಯೊಂದು ನಕಲು ಪ್ರತಿಯೊಂದು ಮೋಸ ಹೇಗೆ ಅವನ ಮುಂದೆ ಆಗುವುದು ಎಂಬುದನ್ನು ನಿಮ್ಮಿಂದ ಕಲ್ಪನೆ ಮಾಡುವುದಾದರೂ ಸಾಧ್ಯವೇ ದೇವರ ಮಕ್ಕಳು ದೇವರ ಬಳಿಗೆ ಏರಿ ಹೋಗುವುದನ್ನು ಸೈತಾನ ತನ್ನ ಕಣ್ಣಾರೆ ಕಾಣುವನು ಅವನು ಯಾರನ್ನ ಹಿಂಸಿಸಿದನೋ ಅವರೇ ವಿಶ್ವದಲ್ಲಿ ಎಂದೆಂದಿಗೂ ವಿಜಯಶಾಲಿಗಳು ಎನಿಸಿಕೊಳ್ಳುವರು ಅಮಿಷಕ್ಕೊಳಗಾದವರು ಸಹ ಅಮರತ್ವ ಪಡೆದು ಬಹುಶಃ ದುಷ್ಟ ದೂತರುಗಳು ನಡುಗುವರು ತಮ್ಮ ಯುದ್ಧದಲ್ಲಿ ತಾವು ಸೋತೆವೆಂದು ಗ್ರಹಿಸುವರು ಯುದ್ಧ ಮುಗಿಯಿತು ಎರಡು ಕೊರೆಂತ ಆರು ಎರಡು ಈಗಲೇ ಆ ಸುಪ್ರಸನ್ನತೆಯ ಕಾಲ ಇದೇ ಆ ರಕ್ಷಣೆಯ ದಿನ ಸ್ನೇಹಿತರೆ ಇಂದು ನಾವು ಮಾಡುವ ಆಯ್ಕೆಗಳೇ ನಮ್ಮ ನಾಳಿನ ನಿತ್ಯ ಜೀವವನ್ನು ತೀರ್ಮಾನಿಸುವುದು ನಿತ್ಯ ಜೀವದ ಹೊಸ್ತಲಲ್ಲಿ ನಾವು ನಿಂತಿದ್ದೇವೆ ಕ್ರಿಸ್ತನ ಎರಡನೇ ಬರೋಣದ ದಿನಗಳಲ್ಲಿ ನಾವು ಜೀವಿಸುತ್ತಿದ್ದೇವೆ ಕಿರೀಟ ಪ್ರಾಯನಾದ ಕ್ರಿಸ್ತನ ಬರುವಿಕೆಯ ಘಟನೆಗೆ ನಾವು ಮೊದಲ ಪ್ರಾಶಸ್ತ್ಯ ಕೊಡಬೇಕಲ್ಲವೇ ಆತನ ಬರೋಣದ ಸಮಯದಲ್ಲಿ ಫಲಿಸುವ ಏಳು ಸತ್ಯವೇದ ಸತ್ಯಾಂಶಗಳೆಡೆಗೆ ಈಗ ನಮ್ಮಲ್ಲಿ ಗಮನಹರಿಸೋಣ ಮೊದಲನೆಯದಾಗಿ ಅಲ್ಲಿ ಆಶ್ಚರ್ಯಕರವಾದ ಭೂಕಂಪ ಸಂಬಂಧಿತ ಪರ್ವತಗಳು ಮತ್ತು ದ್ವೀಪಗಳು ಇಲ್ಲದಂತಾಗುವು ಭಯಂಕರ ಭೂಕಂಪನವು ಇಡೀ ಭೂಗ್ರಹವನ್ನೇ ಹಿಡಿದು ಅಲ್ಲಾಡಿಸುವುದು ಈ ಘಟನೆಯನ್ನು ಪ್ರಕಟಣೆ ಆರು ಹದಿನಾಲ್ಕರಲ್ಲಿ ಹೀಗೆ ವರ್ಣಿಸುತ್ತದೆ ಆಕಾಶವು ಸುರಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು ಎಲ್ಲ ಬೆಟ್ಟ ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು ಎರಡನೆಯದು ಮೃತರಾಗಿದ್ದ ನೀತಿವಂತರು ಎದ್ದಿ ಬರುವರು ಪೌಲನು ಒಂದು ಸಸಲೋಣಿಕ ನಾಲ್ಕು ಹದಿನಾರರಲ್ಲಿ ಹೀಗೆ ವಿವರಿಸಿದ್ದಾನೆ ಪ್ರಧಾನ ದೂತರ ಶಬ್ದದೊಡನೆಯು ದೇವರು ತುತೂರಿ ಧ್ವನಿಯೊಡನೆಯು ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಸಮಾಧಿಯಲ್ಲಿ ಮಲಗಿರುವ ಎಲ್ಲರೂ ತುತೂರಿಯಂತಹ ಕ್ರಿಸ್ತನ ಧ್ವನಿಯನ್ನು ಕೇಳಿದೊಡನೆ ನಿತ್ಯ ಜೀವಕ್ಕಾಗಿ ಎಬ್ಬಿಸಲ್ಪಡುವರು ನಂತರ ಭೂಮಿಯ ಮೇಲೆ ಜೀವಂತವಾಗಿರುವ ನೀತಿವಂತರು ಸಹ ಮಾರ್ಪಾಡು ಹೊಂದುವರು ನಂತರ ಅವರಿಗೆಲ್ಲ ಅಮರತ್ವ ಕೊಡಲ್ಪಡುವುದು ಪ್ರಕಟಣೆ ಆರು ಹದಿನೈದು ಇದಲ್ಲದೆ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಬಡವರು ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಇವರು ಹೀಗೆ ಹೇಳುವುದೇಕೆ ಕಾರಣ ಇವರು ತಮ್ಮ ಹೃದಯಗಳಲ್ಲಿ ಬದಲಾವಣೆ ತರುವುದಕ್ಕೆ ಸಿದ್ಧರಾಗಿರಲಿಲ್ಲ ಕೆಳಗಿಳಿದು ಬರುವ ಕರ್ತನನ್ನು ಕಂಡರೂ ಅವರ ಜೀವನಗಳಲ್ಲಿ ಬದಲಾವಣೆಯೇ ಕಾಣಲಿಲ್ಲ ಅವರು ಗವಿಗಳಲ್ಲಿಯೂ ಬಂಡೆಗಳಲ್ಲಿಯೂ ಮರೆ ಮಾಡಿಕೊಳ್ಳುವ ಮೂಲಕ ಇನ್ನೂ ದೇವರನ್ನು ತಿರಸ್ಕರಿಸುವರಾಗಿದ್ದಾರೆ ಇಂತಹ ಒಂದು ನಡತೆಯಿಂದಲೇ ದೇವರು ಪ್ರತಿಯೊಂದು ಆತ್ಮದ ವಿಷಯದಲ್ಲಿ ಮಾಡಿದ ನ್ಯಾಯ ವಿಚಾರಣೆ ಸರಿಯಾಗಿಯೇ ಇದೆ ಎಂಬುದನ್ನು ನಾವು ಕಾಣಬಹುದು ದುಷ್ಟರು ದೇವರಿಂದ ದೂರ ಓಡುವುದನ್ನೇ ಮಾಡುವರಾಗಿದ್ದಾರೆ ಇಂತಹ ನಡತೆಯಿಂದ ಕ್ರಿಸ್ತನು ಎರಡನೇ ಸಲಿ ಬಂದಾಗ ಅವರಿಗೆ ರಕ್ಷಣೆಗೆ ಮತ್ತೊಂದು ಅವಕಾಶ ಇರುವುದೇ ಇಲ್ಲ ಯೇಸು ಸ್ವಾಮಿ ಬಂದಾಗ ಜೀವಂತರಾಗಿರುವ ದುಷ್ಟರು ನಾಶವಾಗುವರು ಇವರನ್ನು ಕುರಿತು ಇನ್ನು ಹೆಚ್ಚಾಗಿ ನಾಳೆ ರಾತ್ರಿ ಕಲಿಯೋಣ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ಮರೆಯದಿರಿ ಇದಾದ ನಂತರ ನೀತಿವಂತರು ಕ್ರಿಸ್ತನನ್ನು ಸ್ವಾಗತಿಸುವರು ಕ್ರಿಸ್ತನು ಮೇಘದಲ್ಲಿ ಕಾಣಿಸಿಕೊಂಡಾಗ ನಾವು ಆತನನ್ನು ಮೇಘದಲ್ಲಿಯೇ ಸಂಧಿಸುವೆವು ಎಂದು ಸತ್ಯವೇದ ಹೇಳುತ್ತದೆ ತಮ್ಮ ರಕ್ಷಣೆಯನ್ನು ಅಪ್ಪಿಕೊಳ್ಳುವಾಗ ರಕ್ಷಿಸಲ್ಪಟ್ಟವರು ಅದೀಗ ಮತ್ತೆ ಮತ್ತೆ ಬಹುಕಾಲ ಕಾದಿದ್ದ ಯೇಸುವನ್ನ ಕುರಿತು ಮತ್ತೆ ಸ್ತುತಿಗೀತೆ ಹಾಡುವರೆಂಬುದನ್ನು ಸತ್ಯವೇದ ವರ್ಣಿಸುತ್ತದೆ ಅಂತ್ಯದಲ್ಲಿ ನೀತಿವಂತರು ಪರಲೋಕವನ್ನು ಸೇರುವರು ಹಲೆಲೂಯ ಮತ್ತೆ ಈಗ ನಾವು ಜನಪ್ರಿಯ ತಪ್ಪು ಗ್ರಹಿಕೆಯಡೆ ಗಮನಹರಿಸೋಣ ಕ್ರಿಸ್ತನು ಕಳ್ಳನೋಪಾದಲ್ಲಿ ಬರುವನೆಂದು ಸತ್ಯವೇದ ತಿಳಿಸುತ್ತದೆ ಈಗ ನಾವು ಕೆಲವು ಸತ್ಯವೇದ ವಾಕ್ಯಗಳನ್ನು ಓದೋಣ ಎರಡು ಪೇತ್ರ ಮೂರು ಹತ್ತು ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೇ ಹೋಗುವುದು ಮತ್ತ ಇಪ್ಪತ್ನಾಲ್ಕು ನಲ್ವತ್ಮೂರು ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರುವಲ್ಲಿಲ್ಲ ತಿಳಿದುಕೊಳ್ಳಿರಿ ಈ ವಾಕ್ಯಗಳು ಕ್ರಿಸ್ತನು ಯಾವ ರೀತಿಯಾಗಿ ಬರುವನೆಂದು ಅಥವಾ ಆತನ ಬರುವ ಕಾಲವನ್ನು ಕುರಿತು ಮಾತನಾಡುತ್ತದೆಯೋ ಸತ್ಯವೇದ ಕಳ್ಳನನ್ನ ಕುರಿತು ಮಾತನಾಡುತ್ತದೆ ಕಳ್ಳನೊಬ್ಬ ಕನ್ನ ಹಾಕಬೇಕೆಂದು ಕೊಂಡಾಗ ವಾಕ್ ಸ್ಪೀಕರ್ ತೆಗೆದುಕೊಂಡು ಇವತ್ತು ನಾನು ನಿಮ್ಮ ಮನೆಗೆ ಕನ್ನ ಹಾಕುತ್ತಿದ್ದೇನೆ ಎಂದು ಸಾರುವುದಿಲ್ಲ ನಾವು ನಿರೀಕ್ಷಿಸದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬರುವನು ಶಕ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಒಂದರವರೆಗೆ ಸ್ಟೀಫನ್ ಬ್ರೈಟ್ ವೈಸರ್ ಎಂಬ ಫ್ರೆಂಚ್ ಪರಿಚಾರಕ ಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ವಸ್ತುಗಳನ್ನು ಯುರೋಪಿನ ವಸ್ತು ಸಂಗ್ರಹಾಲಯಗಳಿಂದಲೂ ಕಲಾವಸ್ತು ಪ್ರದರ್ಶನ ಮಂದಿರಗಳಿಂದಲೂ ಕೋಟೆ ಕೊತ್ತಲೆಗಳಿಂದಲೂ ಕದ್ದುಕೊಂಡು ಹೋಗಿದ್ದರು ಕೆಲವು ಅಧಿಕಾರ ವರ್ಗದವರು ಅವನು ಕದ್ದ ವಸ್ತುಗಳ ಮೌಲ್ಯವನ್ನು ಒಂದು ಕೋಟಿ ನಲವತ್ತು ಲಕ್ಷ ಅಮೇರಿಕನ್ ಡಾಲರ್ಸ್ಗಳೆಂದು ಅಂದಾಜಿಸಿದ್ದಾರೆ ಆಗ ಬ್ರೈಟ್ ವೈಸರ್ ತಾನು ಕದ್ದಿದರ ಉದ್ದೇಶ ಕಲಾ ನೈಪುಣ್ಯತೆ ಎಂದು ವಿನಃ ಕದಿಯುವ ಉದ್ದೇಶವಲ್ಲ ತಾನು ಕದ್ದಿದರಲ್ಲಿ ಅವನು ಯಾವುದನ್ನು ಮಾರಿಕೊಂಡಿರಲಿಲ್ಲ ಇನ್ನು ಹೇಳಬೇಕೆಂದರೆ ಅವನ ತಾಯಿ ಅವನ ಕಲಾ ಹುಚ್ಚಿಗೆ ರೋಸಿಕೊಂಡು ಬಹಳಷ್ಟು ಕಲಾ ಸಾಮಗ್ರಿಗಳನ್ನು ಒಡೆದು ಹಾಕಿದ್ದಳು ಅವನನ್ನು ಪೊಲೀಸರು ಬಂಧಿಸಿದಾಗಲೇ ತಾಯಿಗೆ ಆ ಕಲಾ ಸಾಮಗ್ರಿಗಳ ಮೌಲ್ಯ ಅರ್ಥವಾಗಿತ್ತು ಬ್ರೈಟ್ ವೈಸರ್ ತನ್ನ ಕಳ್ಳತನದ ಸಮಯವನ್ನು ಹೇಗೆ ಗೊತ್ತು ಮಾಡಿಕೊಳ್ಳುತ್ತಿದ್ದನೆಂದರೆ ವಸ್ತು ಸಂಗ್ರಹಾಲಯಗಳು ಕಲಾವಸ್ತು ಸಂಗ್ರಹಾಲಯಗಳು ಕಲಾವಸ್ತು ಪ್ರದರ್ಶನಗಳು ಅವನಿಗಾಗಿ ಸಿದ್ಧವಾಗಿರಲಿಲ್ಲ ಏಸು ಕ್ರಿಸ್ತನು ಕಳ್ಳನೋಪಾದಿಯಲ್ಲಿ ರಾತ್ರಿಯಲ್ಲಿ ಬಂದಾಗ ಈ ಪ್ರಪಂಚ ಸಹ ನಿರೀಕ್ಷಿಸುತ್ತಿರಲಿಲ್ಲ ಮತ್ತ ಇಪ್ಪತ್ನಾಲ್ಕು ಮೂವತ್ತಾರು ಇದರಲ್ಲಿ ಆ ದಿನದ ವಿಷಯವು ಆ ಗಳಿಗೆಯ ವಿಷಯವು ನಿನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು ಪರಲೋಕದಲ್ಲಿರುವ ದೂತರಿಗೆ ತಿಳಿಯದು ಸತ್ಯವೇದವು ಏಸು ಕ್ರಿಸ್ತನು ರಹಸ್ಯವಾಗಿ ಕಳ್ಳನಂತೆ ಬರುತ್ತಾನೆಂದು ಹೇಳುವುದಿಲ್ಲ ಮತ್ತಾಯ ಇಪ್ಪತ್ನಾಲ್ಕು ನಲವತ್ನಾಲ್ಕನ್ನು ಗಮನಿಸಿ ಆದ ಕಾರಣ ನೀವು ಸಹ ಸಿದ್ಧವಾಗಿರಿ ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಎಲ್ಲ ಸಮಯದಲ್ಲಿ ನೀವು ಸಿದ್ಧವಾಗಿರಬೇಕು ಯಾಕಂದರೆ ಕ್ರಿಸ್ತನು ಯಾವಾಗ ಬರುವನೆಂದು ನಿಮಗೆ ಗೊತ್ತಿರುವುದಿಲ್ಲ ಯಾರು ಸಿದ್ಧರಾಗಿರುವುದಿಲ್ಲವೋ ಅವರಿಗೆ ಕ್ರಿಸ್ತನ ಬರೋಣ ಆಶ್ಚರ್ಯವನ್ನುಂಟು ಮಾಡುತ್ತದೆ ಆದರೆ ಅವರು ನಿಮ್ಮ ಹಾಗೆ ಸತ್ಯವೇದ ಓದಿದ್ದರೆ ಅವರು ತಾನಾಗಿಯೇ ಕ್ರಿಸ್ತನ ಹಾಗೆ ಆಗುವುದಕ್ಕೆ ಸಿದ್ಧರಾಗುವರು ಅದರ ಅಭಿವ್ಯಕ್ತಿ ಹೇಗಿರಬಹುದು ಲೂಕ ಹದಿನೇಳು ಮೂವತ್ತಾರರಲ್ಲಿ ಹೇಳಿರುವಂತೆ ಒಬ್ಬನು ತೆಗೆದುಕೊಳ್ಳಲ್ಪಡುವನು ಮತ್ತೊಬ್ಬನು ಬಿಡಲ್ಪಡುವನು ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು ಒಬ್ಬನು ತೆಗೆದುಕೊಳ್ಳಲ್ಪಡುವನು ಮತ್ತೊಬ್ಬನು ಬಿಡಲ್ಪಡುವನು ಒಬ್ಬನು ಬಿಡಲ್ಪಡುವನು ಎಂದರೆ ಅವನನ್ನು ಜೀವಂತವಾಗಿ ಬಿಡಲ್ಪಡುವನು ಎಂದು ಅರ್ಥವೇ ಇಲ್ಲ ಕಟ್ಟುಕತೆಗಳು ಮತ್ತು ಲೆಫ್ಟ್ ಬಿಹೈಂಡ್ ಎಂಬ ಚಲನಚಿತ್ರ ಸಂಭಾಷಣೆಗಳಂತೆ ಅವು ಜನಪ್ರಿಯ ಹೇಳಿಕೆಗಳಾಗಿರುತ್ತವೆ ಇಲ್ಲ ಈ ವಾಕ್ಯ ಹೇಳುವುದನ್ನು ನೋಡಿ ಲೋಕ ಹದಿನೇಳು ಇಪ್ಪತ್ತಾರು ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ಕ್ರಿಸ್ತನ ಎರಡನೇ ಬರೋಣದ ಸಮಯದಲ್ಲಿ ನೋಹನ ದಿನಗಳಿದ್ದಂತೆಯೇ ಎರಡು ವಿಧವಾದ ಜನರುಗಳಿರುತ್ತಾರೆ ಒಂದು ಗುಂಪಿನ ಜನರು ರಕ್ಷಿಸಲ್ಪಟ್ಟ ಜನರಾಗಿ ನೌಕೆಯೊಳಗಿರುವರು ಮತ್ತೊಂದು ಗುಂಪಿನ ಜನರು ನೀರಿನಿಂದ ಕೊಚ್ಚಿ ಹೋಗಿ ಮರಣವನ್ನಪ್ಪುವರು ಇಪ್ಪತ್ತೆಂಟನೇ ವಚನದಲ್ಲಿ ಯೇಸುಸ್ವಾಮಿ ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಹಾಗಾದರೆ ಲೋಟನ ದಿನಗಳಲ್ಲಿ ನಡೆದದ್ದೇನೋ ಒಂದು ಗುಂಪು ನಗರದಿಂದ ಹೊರಗೆ ಕರೆದುಕೊಂಡು ಹೋಗುವ ಮೂಲಕ ಆ ಗುಂಪನ್ನು ರಕ್ಷಿಸಲಾಯಿತು ಇನ್ನೊಂದು ಗುಂಪನ್ನು ಸುಟ್ಟು ಭಸ್ನ ಮಾಡಲಾಯಿತು ಕ್ರಿಸ್ತನು ಬರುವ ಮುನ್ನ ಸಹ ಎರಡು ಗುಂಪು ಇರುವಂಥದ್ದಾಗಿದೆ ರಕ್ಷಿಸಲ್ಪಟ್ಟ ಗುಂಪು ಕ್ರಿಸ್ತನೊಂದಿಗೆ ಪರಲೋಕಕ್ಕೆ ಏರಿ ಹೋದರೆ ಇನ್ನೊಂದು ನಾಶವಾಗುವುದು ಕ್ರಿಸ್ತನ ಎರಡನೇ ಬರೋಣದ ಸಮಯದಲ್ಲಿ ಅವರೆಲ್ಲ ಸಾಯುವರು ನಾಶವಾಗುವರು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಜಾಗತಿಕ ವಿಘಂಡನೆ ಪ್ರಕಂಟನೆಯ ಪುಸ್ತಕ ಬಹಳ ಸರಳವಾಗಿ ಅಭಿವ್ಯಕ್ತಪಡಿಸುತ್ತದೆ ಒಂದು ಪಂಗಡ ಕ್ರಿಸ್ತನನ್ನು ಪ್ರೀತಿಸಿದರೆ ಮತ್ತೊಂದು ಆತನ ಬರೋಣದಿಂದ ಹೆದರಿ ತತ್ತರಿಸುವುದು ಪ್ರಕಟಣೆ ಆರು ಹದಿನಾರು ಹದಿನೇಳು ಕ್ರಿಸ್ತನನ್ನು ತಿರಸ್ಕರಿಸುವವರ ಕುರಿತು ಬೆಟ್ಟಗಳ ಗವಿಗಳಲ್ಲಿ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಗುರಿ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು ಎಂತಹ ದುರಂತ ಆತನು ಅವರನ್ನು ರಕ್ಷಿಸುವುದಕ್ಕೆ ಬರುವನು ಆದರೆ ಅವರು ಆತನಿಂದಲೂ ಓಡಿ ಹೋಗುವರು ಅವಿತುಕೊಳ್ಳುವರು ಅವರ ಹೃದಯದಲ್ಲಿ ಹೆದರಿಕೆ ತುಂಬಿರುವುದು ಅವರು ತಮ್ಮ ಹೃದಯಗಳಲ್ಲಿ ಆತನ ಕಿರೀಟ ತೊಟ್ಟು ಮಹಿಮೆಯ ರಾಜಾದಿರಾಜನಾಗಿ ಎಂದು ಇಂದು ಪ್ರತಿಷ್ಠೆ ಮಾಡಿಕೊಂಡಿಲ್ಲ ಹೀಗಾಗಿ ಆತನು ವಿಶ್ವದ ಮಹಿಮೆಯ ರಾಜಾದಿರಾಜನಾಗುವುದು ಅವರಿಗೆ ಬೇಕಾಗಿಲ್ಲ ಅವರು ಆತನಿಂದ ಓಡಿ ಹೋಗುತ್ತಾರೆ ಆತನಿಗೆ ಹೆದರಿದ್ದಾರೆ ಬಂಡೆಗಳಿಗೂ ಗುಡ್ಡಗಳಿಗೂ ನಮ್ಮ ಮೇಲೆ ಬೀಳಿರಿ ಎಂದು ಅಳುತ್ತಾರೆ ಸತ್ಯವೇದ ಕ್ರಿಸ್ತನ ಎರಡನೇ ಬರೋಣ ಕುರಿತು ವಿವರಿಸುವಾಗ ಕ್ರಿಸ್ತನು ಬಂದಾಗ ಕೆಲವರನ್ನು ಇಲ್ಲೇ ಬಿಟ್ಟು ಹೋಗೋನು ಮತ್ತು ಅವರಿಗೆ ಇನ್ನೊಂದು ಅವಕಾಶವಿದೆ ರಕ್ಷಣೆಗೆ ಎಂದು ಹೇಳುವರು ಅತ್ಯಂತ ದೊಡ್ಡ ಮೋಸವಾಗಿದೆ ಇಲ್ಲ ಹಾಗೇನೂ ಇಲ್ಲ ಸೈತಾನನು ಆ ಸುಳ್ಳನ್ನು ಮಾರಿ ಜನರನ್ನು ಮೋಸಗೊಳಿಸಿ ಅವರನ್ನು ರಕ್ಷಣೆಯಿಂದ ವಂಚಿತರನ್ನಾಗಿ ಮಾಡುತ್ತಿದ್ದಾನೆ ನನ್ನ ರಕ್ಷಣೆಯನ್ನು ಈಗ ಮುಂದೆ ಹಾಕೋಣ ಮುಂದೆ ಕಷ್ಟ ಸಂಕಟಗಳ ಕಾಲ ಬಂದಾಗ ಅದರ ಬಗ್ಗೆ ಚಿಂತೆ ಮಾಡಿದರಾಯಿತು ಗಂಭೀರವಾಗಿ ತೆಗೆದುಕೊಂಡರಾಯಿತು ಎಂಬ ಆಲೋಚನೆ ಬೇಡ ನೀವು ಮಾಡಬೇಕಾದ ತೀರ್ಮಾನಕ್ಕೆ ತಡ ಮಾಡಬೇಡಿರಿ ಸ್ನೇಹಿತರೆ ಪ್ರಕಟಣೆಯ ಪುಸ್ತಕಗನುಸಾರವಾಗಿ ಯೇಸುಕ್ರಿಸ್ತನ ಬೋಧನೆಗನುಸಾರವಾಗಿಯೂ ಇನ್ನೊಂದು ಅವಕಾಶ ಎಂಬುದೇ ಇಲ್ಲ ನಿಮ್ಮ ರಕ್ಷಣೆಯನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದರೆ ಅದಕ್ಕೆ ತಕ್ಕ ಸಮಯ ಇದೆ ಈ ಗಳಿಗೆಯೇ ನೋಹನ ದಿನಗಳನ್ನೇ ತೆಗೆದುಕೊಳ್ಳಿ ನೋಹ ಅವನ ಕುಟುಂಬ ಪ್ರಾಣಿ ಪ್ರಪಂಚದೊಂದಿಗೆ ನೌಕೆಯನ್ನು ಸೇರಿದ ನಂತರ ದೇವದೂತರು ನೌಕೆಯ ಬಾಗಿಲನ್ನು ಮುಚ್ಚಿದರು ಮಳೆ ಬಂತು ಆ ನಂತರದಲ್ಲಿ ತಮ್ಮ ಉಳಿವಿಗಾಗಿ ಯಾರೂ ನೌಕೆಯನ್ನು ಪ್ರವೇಶ ಮಾಡಲಿಲ್ಲ ಅವರು ಎಷ್ಟು ಕಿರಿಚಿಕೊಂಡರೂ ಏನೂ ಪ್ರಯೋಜನವಾಗಲಿಲ್ಲ ಬಾಗಿಲನ್ನು ಎಷ್ಟು ಬಡಿದರೂ ಬಾಗಿಲು ತೆಗೆದುಕೊಳ್ಳಲಿಲ್ಲ ಅವರನ್ನು ರಕ್ಷಿಸಬೇಕಾಗಿದ್ದ ಬಾಗಿಲು ಮುಚ್ಚೇ ಹೋಯಿತು ತೆರೆಯಲೇ ಇಲ್ಲ ರಕ್ಷಿಸಲ್ಪಡುವುದಕ್ಕೆ ಮತ್ತೊಂದು ಅವಕಾಶ ಇಲ್ಲವೇ ಇಲ್ಲ ಸ್ವಾಮಿ ಬರುವ ಕಾಲವು ಹೀಗೆ ಇರುತ್ತದೆ ಆತನು ಬರುವಾಗ ತನ್ನೊಂದಿಗೆ ಪ್ರತಿಫಲವನ್ನು ತರುವನು ಎಲ್ಲರ ತೀರ್ಮಾನ ಮುಗಿದಿರುತ್ತದೆ ಮೇಲಕ್ಕೆ ಈಗ ಕಣ್ಣೆತ್ತಿ ನೋಡಿ ಆಹಾ ಈಗ ನಾನಾತನನ್ನ ನೋಡಿದೆ ನಾನೀಗ ಆತನಲ್ಲಿ ನಂಬಿಕೆ ಇಡುವೆ ಎಂದು ಹೇಳಿದರೆ ಏನೂ ಪ್ರಯೋಜನವಿಲ್ಲ ಈ ಹೇಳಿಕೆ ಯಾವಾಗಲೂ ಹೇಳಬೇಕಿತ್ತು ಆದರೆ ಈಗ ಈ ತೀರ್ಮಾನ ತೆಗೆದುಕೊಳ್ಳಲು ತುಂಬ ತಡವಾಯಿತು ನಿಮ್ಮ ಜೀವನದಲ್ಲಿ ಮಾಡಬೇಕಾದ ಬಹುಮುಖ್ಯ ತೀರ್ಮಾನವನ್ನು ಮಾಡದೆ ಇನ್ನು ಒಂದೇ ಒಂದು ದಿನ ಕೂಡ ವ್ಯರ್ಥವಾಗಬಾರದು ಏಸು ಕ್ರಿಸ್ತನನ್ನು ಆಯ್ಕೆ ಮಾಡಿಕೊಳ್ಳಿರಿ ಹಾಗೆ ಮಾಡಿದರೆ ನಿಮಗೆ ಸವಿಯಾದ ಪ್ರತಿಫಲ ಪ್ರಾಪ್ತವಾಗುವುದು ಆ ಪ್ರತಿಫಲ ಎಂಥದ್ದು ಎಂಬುದನ್ನು ನೆನಪಿಸಿ ನೋಡಿಕೊಳ್ಳಿರಿ ಪರಲೋಕದ ಪ್ರತಿಫಲ ಹೇಗಿರಬಹುದು ಒಂದು ಸಣ್ಣ ಸುಳುವನ್ನು ವಾಕ್ಯದಲ್ಲಿ ನೋಡೋಣ ಯೇಸು ಸ್ವಾಮಿ ಯೋಹಾನ ಹದಿನಾಲ್ಕು ಎರಡು ಮತ್ತು ಮೂರು ವಚನದಲ್ಲಿ ಹೀಗೆ ಹೇಳಿದ್ದಾನೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನೋ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಈ ಮಾತನ್ನು ನಾವು ನಂಬಬಹುದೇ ಈ ವಿಶ್ವದ ಅಧಿಪತಿಯಾದ ದೇವರು ನೀವು ಆತನೊಂದಿಗೆ ನಿತ್ಯಕಾಲಕ್ಕೂ ಇರಬೇಕೆಂದು ಬಯಸುತ್ತಾನೆ ನಾಲ್ಕು ದೂತರಗಳು ನಾಲ್ಕು ದಿಕ್ಕಿನಿಂದ ಬೀಸಬೇಕಾದ ಗಾಳಿಯನ್ನು ಬೀಸದಂತೆ ಈ ಲೋಕ ನಾಶವಾಗದಂತೆ ನೋಡಿಕೊಳ್ಳುತ್ತಿರುವವನು ದೇವರೇ ಆಗಿರುವುದಕ್ಕೆ ಕಾರಣ ನಾವು ಆತನನ್ನೇ ನಮ್ಮ ದೇವರೆಂದು ಆಯ್ದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದೇ ಆಗಿದೆ ಕ್ರಿಸ್ತನ ಆಗಮನಕ್ಕೆ ಸಿದ್ಧವಾಗುವ ಪರಲೋಕಕ್ಕೆ ರಕ್ಷಿಸಲ್ಪಡುವ ಆಯ್ಕೆ ಮಾಡಿಕೊಳ್ಳಿರಿ ಏಸು ಕ್ರಿಸ್ತನಿಗೆ ಇನ್ನೊಂದು ಮತ್ತೊಂದು ಆತ್ಮ ಬೇಕಾಗಿದೆ ನಿನಗೆ ಈ ಸಮಯದಲ್ಲಿ ಡೆಸ್ಮೈಂಡ್ಸ್ ಎಂಬ ಒಬ್ಬ ಮನುಷ್ಯ ರಕ್ಷಣೆಗಾಗಿ ಆ ವ್ಯಕ್ತಿಯ ಜ್ಞಾಪಕವಾಗುತ್ತಿದೆ ಇವನೊಬ್ಬ ಸೆವೆಂಟಿ ಅಡ್ವೆಂಟಿಸ್ಟ್ ಆಗಿದ್ದು ತಾನು ದೇವರ ಬಗ್ಗೆ ಯಾವ ಸತ್ಯವನ್ನು ತಿಳಿದುಕೊಂಡಿದ್ದಾನೋ ಅದಕ್ಕೆ ಅವನು ದೃಢವಾಗಿ ನಿಂತಿದ್ದನು ಪ್ರಪಂಚದ ಎರಡನೇ ಮಹಾಯುದ್ಧವಾದಾಗ ಈತ ವಕೀನ್ವಾದಲ್ಲಿದ್ದನು ಗುಂಡು ಹಾರಿಸದೆ ಅಥವಾ ಯುದ್ಧ ಮಾಡಲು ಗನ್ನೊಂದನ್ನು ಎತ್ತಿಕೊಳ್ಳದೆ ಎಪ್ಪತ್ತೈದು ಜನರನ್ನು ರಕ್ಷಿಸಿದನು ಸೈನ್ಯದಲ್ಲಿ ವೈದ್ಯಕೀಯ ಸೇವೆ ಮಾಡುತ್ತಿದ್ದ ಡೆಸ್ಮಂಡ್ ಒಬ್ಬಂಟಿಗನಾಗಿ ಶತ್ರುಗಳಿಂದ ಗಾಯ ಮಾಡಲ್ಪಟ್ಟಿರುವವನ್ನ ಹೊತ್ತುಕೊಂಡು ಬರುತ್ತಿದ್ದನು ಸೈನಿಕರನ್ನು ಹೀಗೆ ಹೊತ್ತುಕೊಂಡು ಬರುವಾಗ ಶತ್ರ ಸೈನು ಹಾರಿಸುವ ಗುಂಡು ಅವರಿಗೆ ತಗುಲಿದಿರಲು ಅವನು ಒಡ್ಡು ಕಟ್ಟಿದ ಈ ಪ್ರಯತ್ನದಲ್ಲಿ ಅವನಿಗೆ ಗುಂಡನೀಟು ಬಿದ್ದಿದ್ದವು ಆದರೆ ದೇವರು ಅವನ ಜೀವನವನ್ನು ಕಾಪಾಡಿದನು ಡೆಸ್ಮಂಡ್ ದೇವರಿಗೆ ಪ್ರಾಮಾಣಿಕವಾಗಿ ನಡೆದುಕೊಂಡನು ಪ್ರಪಂಚಕ್ಕೆ ಅವನು ಸಾಕ್ಷಿಯಾಗಿದ್ದನು ಅನೇಕರನ್ನು ಸಂರಕ್ಷಿಸಲು ದೇವರು ಅವನನ್ನು ಉಪಯೋಗಿಸಿಕೊಂಡಿದ್ದನು ಡೆಸ್ಮಂಡ್ ಹಾಗೆ ಅನೇಕ ನೈತಿಕ ನಾಯಕರುಗಳನ್ನು ಕಾಲದಿಂದ ಕಾಲಕ್ಕೆ ದೇವರು ಎಬ್ಬಿಸುತ್ತಲೇ ಬಂದಿದ್ದಾನೆ ಡೆಸ್ಮಣ್ನ ಪ್ರಾರ್ಥನೆ ಇಬ್ಬ ಇನ್ನೊಬ್ಬನನ್ನು ರಕ್ಷಿಸಲು ಅವಕಾಶ ಕೊಡು ಒಬ್ಬನನ್ನು ರಕ್ಷಿಸಿದ ನಂತರ ಮತ್ತೆ ಪ್ರಾರ್ಥನೆ ದೇವರೇ ಮಗದೊಂದು ಮನುಷ್ಯನು ರಕ್ಷಿಸಲು ನನ್ನನ್ನು ಉಪಯೋಗಿಸಿಕೊ ಎಂದು ಪ್ರಾರ್ಥಿಸುತ್ತಿದ್ದನು ಈ ಕಾರಣಕ್ಕಾಗಿ ನಾನು ಡೆಸ್ಮಣ್ಣ ಪ್ರಾರ್ಥನೆಯನ್ನು ಬಹಳ ಇಷ್ಟಪಡುತ್ತೇನೆ ನಾವು ಸಹ ಹಾಗೆ ಪ್ರಾರ್ಥನೆ ಮಾಡೋಣ ದೇವರೇ ಇನ್ನೊಂದು ಆತ್ಮವನ್ನು ರಕ್ಷಿಸುವ ರಕ್ಷಿಸಿದ ನಂತರ ಮತ್ತೊಂದು ಆತ್ಮವನ್ನು ಪರಲೋಕಕ್ಕೆ ರಕ್ಷಿಸುವ ಅವಕಾಶವನ್ನು ನಮಗೆ ಕೊಡು ಪರಲೋಕ ದೇವರಿಂದ ಕೊಡಲ್ಪಡುವ ಅಂತಿಮ ವರವಾಗಿದೆ ಅಲ್ಲಿ ಯೇಸು ಸ್ವಾಮಿಯೊಂದಿಗೆ ಇರುತ್ತೇನಾದ್ದರಿಂದ ಅದು ಎಷ್ಟೇ ಇರಲಿ ಅದನ್ನು ನಾನು ಬಹಳವಾಗಿ ಪ್ರೀತಿಸುತ್ತೇನೆ ಆದರೆ ದೇವರ ಪರಲೋಕದ ಸುಳುವನ್ನು ನಮಗಿಲ್ಲಿಯೇ ಕೊಟ್ಟಿದ್ದಾನೆ ಪ್ರಕಟಣೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಅಧ್ಯಾಯಗಳನ್ನು ಓದಿಕೊಂಡಾಗ ನಾವು ಕರ್ತನನ್ನು ಎದುರುಗೊಳ್ಳಲು ಗಗನಕ್ಕೇರಿ ಮೇಘ ಲೋಕದಲ್ಲಿ ಆತನನ್ನು ಸಂಧಿಸಿದಾಗ ಗ್ರಹಗಳನ್ನು ದಾಟಿ ಮೇಲಕ್ಕೇರಿ ಹೋದಾಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸ್ವಂತ ಕಣ್ಣಿನಿಂದ ನಾವು ಪರಲೋಕವನ್ನು ದರ್ಶನ ಮಾಡುತ್ತೇವೆ ಅದರ ಹನ್ನೆರಡು ಬಾಗಿಲುಗಳು ದೊಡ್ಡ ಗಾತ್ರದ ಮುತ್ತಿನಂತಿದ್ದವು ಅದರ ಹನ್ನೆರಡು ಅಡಿಪಾಯಗಳು ಅಮೂಲ್ಯವಾದ ವಜ್ರಗಳು ನಾವು ಕನಸು ಕಂಡಂತೆಯೇ ಅದರ ರಸ್ತೆಗಳು ಶುದ್ಧ ಚಿನ್ನ ಕನಸು ನನಸಾಗಿದೆ ಈಗ ನಾವು ಅದನ್ನು ಕನಸಾರೆ ಕಾಣುತ್ತಿದ್ದೇವೆ ದೇವರ ಮಹಿಮೆಯ ಬೆಳಕಿನಿಂದ ನಾವು ಆವರಿಸಲ್ಪಡುವೆವು ದೇವರು ಎಲ್ಲೆಲ್ಲಿ ಇರುತ್ತಾರೋ ಅಲ್ಲಲ್ಲಿ ಬೆಂಕಿಯೋಪಾದಿಯಲ್ಲಿ ಅವರ ವರ್ಚಸ್ಸು ಬೆಳಗುವುದರಿಂದ ಪರಲೋಕಕ್ಕೆ ಸೂರ್ಯನು ಅಥವಾ ಚಂದ್ರನು ಬೆಳಕಿನ ಅವಶ್ಯಕತೆ ಬೇಕೆಂದು ಈ ವಚನ ಬೇಕಾಗಿಲ್ಲ ಎಂದು ವಚನ ಹೇಳುತ್ತದೆ ನಂತರ ನಾವು ದೇವರ ಸಿಂಹಾಸನದಿಂದ ಹರಿದೂಡಿ ಬರುತ್ತಿರುವ ಜೀವನದಿಯೆಡೆಗೆ ಓಡಿ ಹೋಗುವೆವು ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು ಅದರ ಫಲಗಳು ನಮಗೆ ಆಹಾರ ಆ ಮೂಲಕ ನಮಗೆ ಅಮರತ್ವ ಆ ಜೀವವೃಕ್ಷ ವರ್ಷವೊಂದಕ್ಕೆ ಹನ್ನೆರಡು ಥರದ ಫಲಗಳನ್ನು ಕೊಡುತ್ತವೆ ಆ ಪರಿಶುದ್ಧ ಪಟ್ಟಣವನ್ನು ನಮ್ಮ ಕಣ್ಣುಗಳಿಂದ ಅಳೆಯಲಾಗದು ಅದು ಚಚ್ಚೋಕವಾಗಿದೆ ಪ್ರತಿ ಗೋಡೆ ಮುನ್ನೂರ ಎಪ್ಪತ್ತೈದು ಮೈಲಿನಷ್ಟು ಉದ್ದವಿದೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಆ ಪಟ್ಟಣದಲ್ಲಿ ಜೀವಿಸಬಹುದಾಗಿದೆ ದೇವರು ಪ್ರತಿಯೊಂದು ವಿವರವನ್ನು ತುಂಬ ಸುಂದರವಾಗಿ ನಿರೂಪಿಸಿದ್ದಾರೆ ನಮ್ಮ ಸೃಷ್ಟಿಕರ್ತನ ಹಾಗೆ ನಮ್ಮ ಮಹಾಗುರುವಿನ ಹಾಗೆ ನಮ್ಮ ರಾಜಾದಿರಾಜನಾದ ಸ್ವಾಮಿಯನ್ನ ಹಾಗೆ ನಮ್ಮ ದೇಹ ಪರಿಪೂರ್ಣ ಮೂಳೆ ಮತ್ತು ಮಾಂಸುಳ್ಳ ಅಮರತ್ವ ಪಡೆದುಕೊಂಡು ಹೊಸ ದೇಹಗಳಾಗುತ್ತದೆಯಲ್ಲ ಎಂತ ಸೌಂದರ್ಯಮಯವಾಗಿರುತ್ತದೆ ಅಲ್ಲಿ ನೋವಾಗಲಿ ಭಯವಾಗಲಿ ಕಣ್ಣೀರಾಗಲಿ ಇರುವುದಿಲ್ಲ ನಮ್ಮಲ್ಲಿಯೂ ನಮ್ಮ ಸುತ್ತಮುತ್ತಲಿರುವ ಸಂತೋಷದ ಬುಗ್ಗೆ ತುಂಬಿ ಹೊರಸೂಸುವುದು ಅದನ್ನು ನಾವು ಎಲ್ಲ ಕಾಲದಲ್ಲಿ ಎಲ್ಲರೊಂದಿಗೂ ಹಂಚಿಕೊಳ್ಳುತ್ತಲೇ ಇರುತ್ತೇವೆ ನಾವೆಲ್ಲ ಒಂದುಗೂಡಿ ನಮ್ಮ ರಕ್ಷಕನೂ ಮತ್ತು ಸೃಷ್ಟಿಕರ್ತನೂ ಆದ ದೇವರನ್ನು ಸ್ತುತಿಸುವೆವು ನನ್ನ ಸ್ನೇಹಿತರೆ ಇದನ್ನು ಕುರಿತು ಚಿಂತನೆ ನಡೆಸಿರಿ ನಂಬಿಕೆ ಬರುತ್ತಿಲ್ಲವೇ ಈಗ ನಾವು ಜೊತೆಗೂಡಿ ಕೆಲವು ದೇವವಾಕ್ಯಗಳನ್ನು ಕಲಿಯೋಣ ಅವು ಬಹು ಸುಂದರವಾದ ದೇವರ ವಾಗ್ದಾನಗಳು ನಿಮ್ಮ ಸತ್ಯವೇದದಲ್ಲಿಯೂ ಸಹ ಈ ವಾಕ್ಯಗಳನ್ನು ನೀವು ಗುರುತು ಹಾಕಿಕೊಂಡಿರಬಹುದು ಈಗ ಸತ್ಯವೇದ ತೆರೆಯೋಣ ಅಲ್ಲಿ ನಿಜವಾಗಿಯೂ ಬೃಹತ್ತಾಕಾರದ ಮುತ್ತುಗಳನ್ನು ಕಾಣುತ್ತೇವೆ ಪ್ರಕಟಣೆ ಎರಡು ಇಪ್ಪತ್ತೊಂದು ಹನ್ನೆರಡು ಹೆಬ್ಬಾಗಿಲುಗಳು ಹನ್ನೆರಡು ಮುತ್ತುಗಳಿದ್ದವು ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತು ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು ಮುತ್ತುಗಳು ಸಂಕಷ್ಟದಿಂದ ಉತ್ಪನ್ನಗಳೇ ಎಂಬುದು ನಿಮಗೆ ಗೊತ್ತಿದೆಯಲ್ಲವೇ ಒಂದು ಸಣ್ಣ ಕೆರಳಿಸುವ ವಸ್ತು ಚಿಪ್ಪು ಮೀನಿನ ಚಿಪ್ಪಿನೊಳಗೆ ನುಸುಳುತ್ತದೆ ಆ ಚಿಪ್ಪಿನೊಳಗಿರುವ ಸಣ್ಣ ಜೀವಿ ಈ ಕೆರಳುವಿಕೆಯಿಂದ ನರಳಿ ಹೊಳೆಯುವ ವಜ್ರವನ್ನು ಹುಟ್ಟು ಹಾಕುತ್ತದೆ ಪರಲೋಕದ ಬಾಗಿಲುಗಳು ಮುತ್ತಿನವು ಪರಲೋಕಕ್ಕೆ ನನ್ನ ಮತ್ತು ನಿನ್ನ ಪ್ರವೇಶದ ಹಿನ್ನೆಲೆಯಲ್ಲಿ ದೇವರು ಅದೆಷ್ಟು ಸಂಕಟ ಅನುಭವಿಸಿದ್ದಾರೋ ಕ್ರಿಸ್ತನೇ ತನ್ನಲ್ಲಿ ಎಲ್ಲವನ್ನ ಸಂಧಾನ ಮಾಡಿಕೊಂಡಿದ್ದಾನೆ ಪ್ರಕಟಣೆ ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಪಟ್ಟಣದ ಪ್ರಕಾರದ ಅಸ್ಥಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು ಮೊದಲನೇ ಅಸ್ಥಿವಾರವು ವಜ್ರ ಎರಡನೆಯದು ವೈಢೂರ್ಯ ಮೂರನೆಯದು ಪಚ್ಚೆ ನಾಲ್ಕನೆಯದು ಪದ್ಮರಾಗ ಐದನೇದು ಗೋಮೇಧಿಕಾ ಆರನೆಯದು ಮಾಣಿಕ್ಯ ಏಳನೆಯದು ಪೀತರತ್ನ ಎಂಟನೆಯದು ಬೆರುಲ್ಲ ಒಂಬತ್ತನೆಯದು ಪುಷ್ಯರಾಗ ಹತ್ತನೆಯದು ಗರುಡ ಪಚ್ಚೆ ಹನ್ನೊಂದನೆಯದು ಇಂದ್ರನೀಲ ಹನ್ನೆರಡನೆಯದು ನೀಲಿ ಸ್ಫಟಿಕ ವಾ ದೇವರು ಈ ಪಟ್ಟಣದ ಕಠೋಣದಲ್ಲಿ ಶ್ರೇಷ್ಠವಾದ ಉತ್ಕೃಷ್ಟವಾದ ಸಾಮಗ್ರಿಗಳನ್ನೇ ಬಳಸಿರುವನು ನೀವೇನಾದರೂ ಈ ವಜ್ರಗಳನ್ನು ಒಂದರ ಮೇಲೆ ಇನ್ನೊಂದು ನಿಟ್ಟು ಜೋಡಿಸಿದರೆ ಸುಂದರವಾದ ಕಾಮನ ಬಿಲ್ಲು ನಿರ್ಮಾಣವಾದೀತು ನಮ್ಮ ಸೃಷ್ಟಿಕರ್ತನು ಎಂತಹ ನೈಪುಣ್ಯವಾದ ಕಲೆಗಾರನಲ್ಲವೇ ವಾಗ್ದಾನದ ಕಾಮನಬಿಲ್ಲು ಪರಿಶುದ್ಧ ಪಟ್ಟಣದ ಅಸ್ಥಿವಾರವಾಗಿದೆ ಪ್ರಕಟಣೆ ಇಪ್ಪತ್ತೆರಡು ಐದು ಇನ್ನು ರಾತ್ರಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು ಅವರು ಯುಗಇುಗಾಂತರಗಳಲ್ಲಿಯೂ ಆಳುವರು ಪ್ರಕಟಣೆ ಇಪ್ಪತ್ತೆರಡು ಒಂದು ಮತ್ತು ಎರಡು ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು ಅದು ದೇವರು ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ ಹನ್ನೆರಡು ಥರದ ಫಲಗಳನ್ನು ಕೊಡುತ್ತದೆ ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ ಮೊದಲಿಗೆ ಈ ಜೀವವೃಕ್ಷದ ಬೇರುಗಳು ನದಿಯ ಇಕ್ಕೆಲಗಳಲ್ಲಿ ಹೇಗಿರುತ್ತವೆ ಎಂದು ಆಲೋಚಿಸಿ ನೋಡಿ ಆ ಜೀವವೃಕ್ಷ ಎಷ್ಟೊಂದು ವಿಶಾಲವಾಗಿರಬಹುದಲ್ಲವೇ ಎಲೆಗಳು ಹಣ್ಣುಗಳು ಚಿರಸ್ಮರಣೀಯವಾದ ಅಮರತ್ವ ಕೊಡುವ ಮೂಲಕ ದೇವಜನರಿಗೆ ಚಿರಯೌವನವನ್ನು ಕೊಡುತ್ತವೆ ಆದಿಕಾಂಡ ಮೂರು ಇಪ್ಪತ್ತೆರಡು ಮನುಷ್ಯನು ಕೈಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಎಂದು ದೇವರು ನಾವು ಆತನೊಂದಿಗೆ ಸದಾಕಾಲವು ಬಗು ಬದುಕುವಂತೆ ನಮ್ಮನ್ನು ಸೃಷ್ಟಿ ಮಾಡಿದನು ಆ ಪರಿಶುದ್ಧ ಪಟ್ಟಣ ಶಿಲ್ಪಿಯೊಬ್ಬನ ಕನಸು ಆ ಕನಸನ್ನು ಪ್ರಕಟಣೆ ಇಪ್ಪತ್ತೊಂದು ಹದಿನಾರು ಹೀಗೆ ವರ್ಣಿಸಿದೆ ಪಟ್ಟಣವು ಚಚ್ಚೌಕವಾಗಿದೆ ಅದರ ಉದ್ದವೂ ಅದರ ಅಗಲದಷ್ಟಿದೆ ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದನು ಆಳಿಕೆಯ ಹನ್ನೆರಡು ನೂರು ಮೈಲಿ ಆಯಿತು ಅದರ ಉದ್ದವು ಅಗಲವು ಎತ್ತರವೂ ಸಮವಾಗಿದೆ ಪುರಾತನ ಕಾಲದ ಪಟ್ಟಣಗಳನ್ನು ಹೊರವಲಯದ ಗೋಡೆಗಳ ಸುತ್ತಳತೆ ಮಾಡುವ ಮೂಲಕ ಅಳೆಯಲಾಗುತ್ತಿತ್ತು ಆ ಪಟ್ಟಣದ ಸುತ್ತಳತೆ ಒಂದು ಸಾವಿರದ ಐನೂರು ಮೈಲಿಗಳಿದ್ದವು ಅದು ಚೌಕವಾಗಿದ್ದರಿಂದ ಅದರ ಉದ್ದ ಅಗಲ ಎತ್ತರ ಸಮವಾಗಿದ್ದರಿಂದ ಪ್ರತಿಯೊಂದು ಮುನ್ನೂರ ಎಪ್ಪತ್ತೈದು ಮೈಲಿಗಳಾಗಿದ್ದವು ಇನ್ನೊಂದು ಪರಿಪೂರ್ಣ ಚೌಕ ಅದರ ಉದ್ದಗಲಗಳು ಸಮವಾಗಿದ್ದವು ಅದರ ಎತ್ತರವು ಮುನ್ನೂರ ಎಪ್ಪತ್ತೈದು ಮೈಲಿಗಳಾಗಿದ್ದವು ಅದರ ವಿಸ್ತೀರ್ಣ ಒಂದು ಲಕ್ಷದ ನಲವತ್ತು ಸಾವಿರದ ಆರುನೂರ ಇಪ್ಪತ್ತೈದು ಚದರ ಮೈಲಿಗಳು ಅಮೇರಿಕದಲ್ಲಿರುವ ವರ್ಜಿನಿಯಾ ಡಿಸ್ಟಿಕಲ್ ಆಫ್ ಕೊಲಂಬಿಯಾ ಪೆನ್ಸಿಲ್ಫ್ಯಾಲಿಯಾ ಮೇರಿಲ್ಯಾಂಡ್ ನ್ಯೂಜರ್ಸಿ ರೋಡೆ ಹೈಲ್ಯಾಂಡ್ ಮತ್ತು ವರ್ಮಾಂಡ್ ರಾಜ್ಯಗಳ ವಿಸ್ತೀರ್ಣಗಳನ್ನು ಅಮೇರಿಕದಲ್ಲಿ ಒಟ್ಟುಗೂಡಿಸಿದರೆ ಎಷ್ಟಾಗುತ್ತದೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಈ ಪರಿಶುದ್ಧ ಪಟ್ಟಣದ ವಿಸ್ತೀರ್ಣ ಈ ಪರಿಶುದ್ಧ ಪಟ್ಟಣದಲ್ಲಿ ಮೂವತ್ತೊಂಬತ್ತು ಬಿಲಿಯನ್ ಜನರು ವಾಸಿಸಬಹುದೆಂದು ಅಂದಾಜಿಸಲಾಗಿದೆ ಸದ್ಯಕ್ಕೆ ಭೂಮಿಯ ಏಳು ಪಾಯಿಂಟ್ ಎಂಟು ಬಿಲಿಯನ್ ಜನ ವಾಸಿಸುತ್ತಾರೆ ಅಂದರೆ ಇದರ ಐದು ಪಟ್ಟು ಅಧಿಕ ಜನ ಬಹಳ ಧಾರಾಳವಾಗಿ ಪರಿಶುದ್ಧ ಪಟ್ಟಣದಲ್ಲಿ ವಾಸಿಸಬಹುದು ಆ ಪಟ್ಟಣ ಸೇರಲು ಇನ್ನೂ ಹೆಚ್ಚು ಕಾಲ ಕಾಯಲು ನನ್ನಿಂದಾಗದು ಒಂದು ಕೊರೆಂತ ಹದಿನೈದು ಐವತ್ಮೂರು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣಾಧೀನವಾಗಿರುವ ಈ ದೇಹ ಅಮರತ್ವವನ್ನು ಧರಿಸಿಕೊಳ್ಳುವುದು ಪ್ರಕಟಣೆ ಇಪ್ಪತ್ತೊಂದು ನಾಲ್ಕು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೇ ಹೋಯಿತು ಏಷಾಯ ನಲವತ್ತು ಮೂವತ್ತೊಂದು ನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹಾರುವರು ಓಡಿದಣಿಯರು ನಡೆದು ಬಳಲರು ಪ್ರತಿಯೊಂದು ಶಾರೀರಿಕ ಅಂಗಗಳೆಲ್ಲ ಪರಿಪೂರ್ಣವಾಗಿ ವಿಕಸನಗೊಳ್ಳುವುದು ಪ್ರತಿಯೊಂದು ಸಾಮರ್ಥ್ಯವು ವರ್ಣಿಸುವುದು ಜ್ಞಾನಾರ್ಜನೆ ಮನಸ್ಸು ಮತ್ತು ದೇಹಗಳನ್ನು ಆಯಾಸಗೊಳಿಸದು ಪರಲೋಕ ಕುರಿತು ನಮ್ಮ ಗ್ರಹಿಕೆ ಎಷ್ಟು ಸೀಮಿತ ಎಂಬುದನ್ನು ಈ ವಾಕ್ಯದಿಂದ ಕಲಿಯಬಹುದು ಒಂದು ಕೊರೆಂತ ಎರಡು ಒಂಬತ್ತು ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅವರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಹ್ಞೂ ಮತ್ತಾಯ ಎಂಟು ಹನ್ನೊಂದು ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನರು ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಮ ಅಬ್ರಹಾಮಸಾಕ್ ಯಾಕೋಬ ಎಂಬರ ಸಂಗಡ ಊಟಕ್ಕೆ ಕೂಡುವರು ಇದನ್ನು ಕೇಳಿಸಿಕೊಳ್ಳಿರಿ ನಾವು ಯುಗಾಂತರಗಳಿಂದ ಈ ಭೂಮಿಯ ಮೇಲೆ ಆಧ್ಯಾತ್ಮಿಕ ಜೀವನ ನಡೆಸಿ ಹೋದ ದಿಗ್ಗಜರು ಜೊತೆಯಲ್ಲಿ ಊಟಕ್ಕೆ ಕೂಡುತ್ತೇವೆ ಪುರಾತನ ಕಾಲದಿಂದ ದೇವರ ನಂಬಿಕೆಯಲ್ಲಿ ನಾಯಕರೆನಿಸಿಕೊಂಡಿದ್ದವರು ಅಲ್ಲಿರುವರು ಸತ್ಯವೇದದಲ್ಲಿ ನಾವು ಅವರನ್ನು ಕುರಿತು ಓದಿದೆವು ಈಗ ಅವರನ್ನು ಮುಖಾಮುಖಿಯಾಗಿ ನೋಡುತ್ತಿದ್ದೇವೆ ಅಂತಹ ಒಂದು ಸಂದರ್ಭ ಹೇಗಿರಬಹುದೆಂದು ಚಿಂತನೆ ಮಾಡಿ ನೋಡಿರಿ ಬಹುಶಃ ನೀವು ನಿಮ್ಮ ಸುಂದರವಾದ ತೋಟದಲ್ಲಿ ಕೆಲಸ ಮಾಡುತ್ತಿರುತ್ತೀರಿ ಎಂದುಕೊಳ್ಳಿರಿ ಆಗ ದಾರಿಯಲ್ಲಿ ನಡೆದು ಹೋಗುತ್ತಿರುವಾಗ ನಿಮ್ಮ ಬಳಿಗೆ ಆದಾಮ ಬಂದು ಹೌದು ನಾನು ಮನೆ ನಾನು ನಿನ್ನ ಸಂ ಸ್ಟ್ರಾಬೆರಿ ಮರ ನೋಡಿದೆ ಹಣ್ಣುಗಳು ಬಹು ಚೆಂದಾಗಿವೆ ಆಗ ನೀವಿಬ್ಬರೂ ಜತೆಯಾಗಿ ಕುಳಿತುಕೊಂಡು ಹಿಂದಿನ ಕತೆಗಳನ್ನು ಮೆಲುಕು ಹಾಕುತ್ತೀರಿ ಯೇಸು ಆನಂದವನ್ನು ಹಂಚಿಕೊಳ್ಳುತ್ತೀರಿ ಬಹುಶಃ ಒಂದು ದಿನ ಮೋಷೆಯನ್ನು ಭೇಟಿ ಮಾಡುತ್ತೀರಿ ಅವನು ತಾನೇ ದೇವರಿಂದ ಹತ್ತು ಆಗ್ನೆಗಳನ್ನು ಪಡೆದುಕೊಂಡವನಲ್ಲವೇ ಆ ಆಜ್ಞೆಯನ್ನು ದೇವರು ತಮ್ಮ ಸ್ವಂತ ಕೈಗಳಿಂದ ಬರೆದಿದ್ದರು ಮೋಶ ಆಗ ನಿಮ್ಮೊಂದಿಗೆ ತಾನು ಮತ್ತು ಇಸ್ರೇಲರು ದೇವರ ಕೆಂಪು ಸಮುದ್ರ ಸೀಳಿ ಸಮುದ್ರ ಮಧ್ಯದಲ್ಲಿ ನಡೆದುಕೊಂಡು ಹೋದ ಅದ್ಭುತವನ್ನು ಹಂಚಿಕೊಳ್ಳುವನು ತಾನು ನಲವತ್ತು ವರ್ಷಗಳ ಕಾಲ ಇಸ್ರೇಲರನ್ನು ಅರಣ್ಯದಲ್ಲಿಯೂ ಮರಳುಗಾಡಿನಲ್ಲಿಯೂ ನಡೆಸಿದುಕೊಂಡು ಹೋದ ಕಥೆಯನ್ನ ಸ್ವಾರಸ್ಯಕರವಾಗಿ ನಿಮಗೆ ತಿಳಿಸುವನು ಮುಂದೆ ಡಾನಿಯಲ ಸಿಂಹದೊಂದಿಗೆ ಆಟವಾಡುತ್ತಿರುವುದನ್ನು ನೀವು ನೋಡುತ್ತೀರಿ ಅವನ ಬಳಿಗೆ ನೀವು ಓಡಿ ಹೋಗುತ್ತೀರಿ ಅವನು ನಿಮಗೆ ತಾನು ಸಿಂಹದ ಗವಿಯಲ್ಲಿ ಕಳೆದ ರಾತ್ರಿ ಅನುಭವನ ಕುರಿತು ಹೇಳುವನು ನೀವು ದಾನಿಯಲ್ಲ ಕುರಿತು ನಿನಗೆ ಹೆದರಿಕೆಯಾಗಲಿಲ್ಲವೇ ಎಂದು ಕೇಳುತ್ತೀರಿ ಅವನು ಆನಂದ ಭಾಷ ಸುರಿಸುತ್ತಾ ನನಗೆ ದೇವರು ತನ್ನ ದೂತರನ್ನು ಕಾಪಾಡೋದಕ್ಕಾಗಿ ಭರವಸೆ ಕೊಟ್ಟಿದನು ಪರಲೋಕ ಯೇಸುವಿನೊಂದಿಗೆ ಸಮಯ ಕಳೆಯುವ ತಾಣ ಆತನೇ ನಮಗಾಗಿ ತನ್ನ ಪ್ರಾಣ ತ್ಯಾಗ ಮಾಡಿದನು ಆತನ ಅಸ್ತಗಳಲ್ಲಿ ಪಾದಗಳಲ್ಲಿ ಮೊಳೆಯ ಗುರುತನ್ನು ಕಾಣುತ್ತೇವೆ ಆತನ ತಲೆಯ ಮೇಲೆ ಮುಳ್ಳು ಚುಚ್ಚಿದ ಗುರುತುಗಳನ್ನು ಕಾಣುತ್ತೇವೆ ನಮ್ಮ ಪಾಪಗಳಿಗಾಗಿ ರಕ್ತ ಸುರಿಸಿದಾತನು ಆತನೊಬ್ಬನೇ ಏಷಾಯ ಅರವತ್ತಾರು ಇಪ್ಪತ್ತ್ಮೂರು ಒಂದೊಂದು ಸಬ್ಬತ್ತಿನದಲ್ಲಿಯೂ ಸಕಲ ಜನ್ಮದವರು ನನ್ನ ಸನ್ನಿಧಿಯಲ್ಲಿ ಎರಗುವುದಕ್ಕೆ ಬರುವರು ಎಂದು ಯೇಸುಸ್ವಾಮಿ ಹೇಳುತ್ತಾನೆ ನೀವು ಯೇಸುಸ್ವಾಮಿಯನ್ನು ನಾನು ಭೇಟಿಯಾದೆ ಅವರ ಮುಗುಳ್ನಗೆಯನ್ನು ಕಂಡೆ ಎಂಬ ಮಾತನ್ನು ದೇವಾಲಯದಿಂದ ಹೊರ ನಡೆದು ಬರುವಾಗ ಹೇಳುವುದನ್ನು ನನ್ನ ಸ್ನೇಹಿತರೇ ನೀನು ಹೇಳುವುದನ್ನು ಕೇಳಿಸಿಕೊಳ್ಳಲಿಕ್ಕೆ ಇನ್ನೂ ಬಹಳ ದಿನ ಕಾಯುವಂತಾಗದಿರಲಿ ಯೇಸು ಸ್ವಾಮಿ ಪರಲೋಕದಲ್ಲಿ ನಿಮ್ಮ ಹೆಗಲ ಮೇಲೆ ಕೈಚಾಚಿ ನಡೆಯುವನು ಇಬ್ಬರು ಹೊಲ ಗದ್ದೆಯಲ್ಲಿ ನಡೆದುಕೊಂಡು ಹೋಗುವಾಗ ಕೆಲವು ತೆನೆಗಳನ್ನು ಕಿತ್ತು ನಿಮಗೆ ಕೊಟ್ಟು ಇದರ ರುಚಿ ನೋಡು ಎನ್ನುವನು ಇಬ್ಬರು ಬೆಟ್ಟ ಗುಡ್ಡಗಳಲ್ಲಿ ಅಲೆದಾಡುವುದನ್ನು ಅಗೋ ಆ ಹೂಗಳನ್ನು ನೋಡು ಅವೆಷ್ಟು ಸುಂದರವಾಗಿದೆಯಲ್ಲವೇ ಈ ಇಡೀ ವಿಶ್ವದಲ್ಲಿ ಅಂತಹ ಹೂಗಳನ್ನು ಕಾಣಲಾಗದು ಆಹಾ ಆ ನೀಲಿ ಕೆಂಪು ಗುಲಾಬಿ ಹಳದಿಯ ಹೂಗಳನ್ನು ನೋಡು ಇಂತಹ ಸುಂದರವಾದ ಹೂ ತೋಟವನ್ನು ನೀನೆಲ್ಲೂ ಕಾಣಲಾಗದು ನೋಡು ಈ ಪುಷ್ಪಗುಚ್ಛವನ್ನು ನಿನಗಾಗಿಯೇ ತಯಾರಿಸಿದ್ದೇನೆ ಈ ಇಡೀ ಗಿರಿಧಾಮವನ್ನು ವರ್ಣರಂಜಿತವಾಗಿಸಿದ್ದೇನೆ ಆಗ ದೂತರುಗಳ ಮಧುರ ಗೀತೆ ಹಾಡುವುದು ಕೇಳಿಸುವುದು ಹೇ ಅವರು ನಿನ್ನ ಹಾಡನ್ನೇ ಹಾಡುತ್ತಿದ್ದಾರೆ ನೀನು ನನಗೆ ಅಮೂಲ್ಯನು ನೀನು ನನಗೆ ಬೆಲೆ ಕಟ್ಟಲಾಗದಷ್ಟು ಮೌಲ್ಯನು ನಾನು ಭೂಮಿಯಲ್ಲಿ ಬಹಳ ಸಂಕಟಪಟ್ಟೆನೋ ಪಟ್ಟೆನೋ ನೋವುಂಡೆನೋ ಕರಾಳ ಸಿಲುಬೆಯ ಮೇಲೆ ನೇತಾಡಿದೆನು ಇದೆಲ್ಲ ನಿನ್ನನ್ನು ರಕ್ಷಿಸುವುದಕ್ಕಾಗಿಯೇ ಆತನು ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ಇಡೀ ವಿಶ್ವದಲ್ಲಿಯೇ ನಿಂತವ ನಿನ್ನಂಥವನು ಇನ್ನೊಬ್ಬನಿಲ್ಲ ನಾನು ಪ್ರತಿಯೊಬ್ಬವನ್ನ ವಿಶೇಷವಾಗಿ ಸೃಷ್ಟಿ ಮಾಡಿದ್ದೇನೆ ಅವರಲ್ಲಿ ನೀನೂ ಅಪರೂಪನು ನೀನೇ ನಿನ್ನ ಬೆಲೆ ಕಟ್ಟಲಾಗದ ಆಸ್ತಿ ನೀನೇನಾದರೂ ಕಳೆದು ಹೋಗಿದ್ದರೆ ನಿನ್ನ ಸ್ಥಳವನ್ನು ತುಂಬುವವರು ಇನ್ಯಾರೂ ಇಲ್ಲ ಕ್ರಿಸ್ತನು ಭೂಮಿಗೆ ಬಂದಿದ್ದನು ನಿಮಗಾಗಿ ಇಡೀ ಪರಲೋಕವನ್ನೇ ಬರಿದು ಮಾಡಿಕೊಂಡಿದ್ದನು ನೀವು ಗ್ರಹಿಸುವುದಕ್ಕಿಂತಲೂ ಅಮೂಲ್ಯವಾದ ರೀತಿಯಲ್ಲಿ ದೇವರು ನಿಮ್ಮನ್ನು ರಕ್ಷಿಸಿದ್ದಾನೆ ದೇವರಲ್ಲಿ ನಿಮಗಾಗಿ ಇರುವ ಯೋಜನೆಯನ್ನು ನಿಮ್ಮಿಂದ ಕಲ್ಪಿಸಿಕೊಂಡ ನೋಡಲಾಗದು ಹೀಗಿರುವಾಗ ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಲು ನಿಮಗೆ ಅಡ್ಡಿಪಡಿಸುತ್ತಿರುವುದೇನು ನಿಮ್ಮನ್ನ ಪರಲೋಕಕ್ಕೆ ಬರಮಾಡಿಕೊಳ್ಳಲು ಕ್ರಿಸ್ತನು ಪರಲೋಕದಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾನೆ ನಿತ್ಯ ಕಾಲವನ್ನು ಆತ ನಿಮ್ಮೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಿದ್ದಾನೆ ಆತನೊಂದಿಗೆ ನಿತ್ಯವಾಗಿ ಕಾಲ ಕಳೆಯಲು ನೀವು ಬಯಸುವಿರಾ ನಿಮ್ಮನ್ನು ಆತನಿಗೆ ಒಪ್ಪಿಸಿಕೊಡುವಿರಾ ನಿಮ್ಮ ಜೀವನಕ್ಕೆ ಆತನು ಹಾಕಿಕೊಂಡಿರುವ ಯೋಜನೆಯನ್ನ ಅನುಸರಿಸುವಿರಾ ಸ್ನೇಹಿತರೆ ನಾವು ಒಂದುಗೂಡಿ ಪ್ರಾರ್ಥಿಸೋಣ ಪರಲೋಕದಲ್ಲಿರುವ ತಂದೆಯೇ ನಾನು ನಿನ್ನಲ್ಲಿ ಈ ರಾತ್ರಿ ಒಂದು ಬೇಡಿಕೆಯನ್ನ ಇಡುವಣಾಗಿದ್ದೇನೆ ಮುಂದಿನ ನನ್ನ ಎಲ್ಲ ಕಾಲವನ್ನು ನಿನ್ನೊಂದಿಗೆ ಕಳೆಯಲು ಇಷ್ಟಪಡುತ್ತೇನೆ ನಿಮ್ಮ ಒಳ್ಳೆಯತನವನ್ನು ಕುರಿತು ಆಶ್ಚರ್ಯ ಪಡುತ್ತಿದ್ದೇನೆ ನಿನಗಾಗಿ ಹಂಬಲಿಸುತ್ತಿರುವ ಹೃದಯಗಳಾವು ಎಂಬುದು ನಿನಗೆ ಗೊತ್ತಿದೆ ದೇವ ಅವರೆಲ್ಲ ನಿನ್ನೊಂದಿಗೆ ಪರಲೋಕದಲ್ಲಿರಲು ಹಂಬಲಿಸುತ್ತಿದ್ದಾರೆ ಪ್ರತಿ ದಿನ ಯಾವುದೂ ನನ್ನನ್ನು ನಿನ್ನ ಬಳಿಗೆ ಕರೆದುಕೊಂಡು ಬರುತ್ತದೆಯೋ ಅದನ್ನೇ ಆರಿಸಿಕೊಳ್ಳಲು ಸಹಾಯ ಮಾಡಪ್ಪ ಏಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ಬೇಡಿಕೊಂಡಿದ್ದೇನೆ ಸ್ವಾಮಿ ಆಮೇನ್ ಸ್ನೇಹಿತರೆ ನೀವು ನಮ್ಮೊಂದಿಗೆ ಮಾತನಾಡಲು ಬಯಸಿದರೆ ನಿಮ್ಮ ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರ ಬೇಕಾದರೆ ಈ ಕೆಳಗಿನ ಲಿಂಕನ್ನು ಒತ್ತಿರಿ ಆತನು ಭೂಮಿಯೊಳಗಿಳಿದು ಬಂದು ತನ್ನ ಸ್ವಂತ ಮಗುವನ್ನ ಕೈಗಳಲ್ಲಿ ಎತ್ತಿಕೊಂಡು ನಿಮ್ಮನ್ನು ಪರಲೋಕಕ್ಕೆ ಒಯ್ಯುವುದನ್ನು ನೀವು ಬಯಸುವಿರಾ ಆತನ ಮಕ್ಕಳಲ್ಲಿ ಒಬ್ಬರಾಗಲು ಬಯಸಿದರೆ ನಿಮ್ಮ ಮನಸ್ಸಿನಲ್ಲಿ ಆತನನ್ನ ಬಯಸಿದರೆ ದೇವರ ಮಾರ್ಗವನ್ನೇ ಆರಿಸಿಕೊಳ್ಳಿರಿ ಶುಭರಾತ್ರಿ ಸ್ನೇಹಿತರೆ